So make sure that I'm audible to everyone properly, and make sure that again, if you want to ask any kind of questions or participate in the class, please make your background very quiet. Don't be in a place where there is a disturbance for the class. Okay, so let us begin. In the last class, we started with functions, right? Okay, so very important concept. Functions, relations functions, and again in that function is very important. So what is function? Nothing but it is a subset of relation, you can say, where every element of A has one and only one image in set B. Okay, so when you assign the value of X to give any given function, it will have only one image. Okay, so based on that, we know what is the meaning of function, then domain of the function, range of the function. Okay, so first and foremost thing, the condition for a function. Okay, when you want to deal with anything with respect to function, it has to be defined. Okay, if it is defined, then only you can deal with any other concepts with respect to that. Okay, so define andre yenu, nivu yavde value of x hakidru kuda, okay, so yavde value of x hakidru kuda nimge prati ondu input ge ondu output barlebeku. Okay, so when you put x, you will get the value of f of x andre nothing but y. Okay, so yavde condition nallu idu undefined ಅಥವಾ ನಾಟ್ ಡಿಫೈನ್ಡ್ ಅನ್ನೋ ಫಾರ್ಮ್ ಆಗಬಾರ್ದು. ಓಕೆ, ಸೊ ಅದಕ್ಕೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ? ಡೊಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ವಾಟ್ ಇಸ್ ಡೊಮೇನ್? ನಥಿಂಗ್ ಬಟ್ ವಿ ನೋ. ಓಕೆ, ಡೊಮೇನ್ ಅದ್ ಮೀನಿಂಗ್ ಗೊತ್ತು ನಮ್ಗೆ. ಆಲ್ ದ ವ್ಯಾಲ್ಯೂಸ್ ಆಫ್ ಸೆಟ್ ಎ ವಿಚ್ ಆರ್ ಅಂಡರ್ ರಿಲೇಷನ್. ಓಕೆ, ಸೊ ನೀವು ರಿಲೇಷನ್ ಅಲ್ಲಿ ನೋಡಿದೀರಾ. ಸೊ ಇಲ್ಲಿ ಫಂಕ್ಷನ್ ಅಲ್ಲಿ ಏನಾಗುತ್ತೆ, ಡೊಮೇನ್ ಅಂದ್ರೆ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಓಕೆ, ಅಂದ್ರೆ ಯಾವ್ಯಾವ ಇನ್ಪುಟ್ ನೀವು ಎಕ್ಸ್ ಗೆ ಹಾಕಬಹುದು ಅಂತ ಅರ್ಥ. ಓಕೆ, ಸಿಮಿಲರ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ರೇಂಜ್? ಓಕೆ, ದ ಮೀನಿಂಗ್ ಆಫ್ ರೇಂಜ್ ಇಸ್ ಆಲ್ ದ ವ್ಯಾಲ್ಯೂಸ್ ದಟ್ ಆರ್ ರಿಲೇಟೆಡ್ ಇನ್ ಸೆಟ್ ಬಿ. ಅಂದ್ರೆ ನೀವು ಪ್ರತಿ ಎಕ್ಸ್ ಹಾಕಿದಾಗ ನಿಮ್ದು ಏನ್ ವ್ಯಾಲ್ಯೂ ವೈ ಅಂತ ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಯುವರ್ ರೇಂಜ್. ಓಕೆ, ಸೊ ಇಷ್ಟು ನೀವು ಮಾಡಿರ್ತೀರಾ ಆಲ್ರೆಡಿ ರೆಗ್ಯುಲರ್ ಕ್ಲಾಸ್ ನಲ್ಲೂ ಕೂಡ. ಸೊ ಹಿಯರ್ ಅಂಡರ್ ಫಂಕ್ಷನ್ಸ್ ಏನು ಸಿಇಟಿ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದ್ರೆ ಫೈಂಡಿಂಗ್ ಡೊಮೇನ್ ಅಂಡ್ ರೇಂಜ್ ಓನ್ಲಿ. ಓಕೆ, ಸೊ ಮೋಸ್ಟ್ಲಿ ನಿಮ್ಗೆ ಕ್ವೆಶನ್ಸ್ ಬರೋದು ಫೈಂಡಿಂಗ್ ಡೊಮೇನ್ ಅಂಡ್ ರೇಂಜ್. ಸೊ ಡೊಮೇನ್ ಅಂದ್ರೆ ನೀವು ಏನ್ ಫೈಂಡ್ ಮಾಡ್ಬೇಕಾಗುತ್ತೆ, ಆಲ್ ದ ವ್ಯಾಲ್ಯೂಸ್ ದಟ್ ಎಕ್ಸ್ ಕ್ಯಾನ್ ಟೇಕ್. ಅಂದ್ರೆ ಯಾವ್ದೇ ಎಕ್ಸ್ ವ್ಯಾಲ್ಯೂ ಹಾಕಿದ್ರು ದ ಫಂಕ್ಷನ್, ಈ ಫಂಕ್ಷನ್ ಡಿಫೈನ್ ಆಗಿರ್ಲೇಬೇಕು. ಓಕೆ, ಸೊ ದಿಸ್ ಇಸ್ ಯೋರ್ ಡೊಮೇನ್. ರೇಂಜ್ ಅಂದ್ರೆ ಏನು, ಆಲ್ ದ ವ್ಯಾಲ್ಯೂಸ್ ದಟ್ ವೈ ವಿಲ್ ಟೇಕ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಫೈಂಡ್ ಇನ್ ದಿಸ್, ಅಂಡ್ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ ದಿಸ್. ಓಕೆ, ಸೊ ಫಸ್ಟ್ ಹೇಗೆ ಸಾಲ್ವ್ ಮಾಡ್ತೀರಾ, ಇಲ್ಲಿ ಎಕ್ಸ್ ಗೆ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು ನಾವು, ಆಲ್ ದ ವ್ಯಾಲ್ಯೂಸ್ ಆಫ್ ವೈ. ಓಕೆ, ಅಂದ್ರೆ ರಿವರ್ಸ್ ಪ್ರೊಸೆಸ್ ಮಾಡ್ಕೋಬೇಕು. ಸೊ ದಿಸ್ ಮಚ್ ಐ ಹೋಪ್ ಐ ಆಮ್ ಕ್ಲಿಯರ್ ವಿತ್ ಎವ್ರಿ ಒನ್ ಫ್ರಮ್ ದ ಲಾಸ್ಟ್ ಕ್ಲಾಸ್. ಎನಿ ಡೌಟ್ಸ್ ಟು ಎನಿ ಒನ್ ಇನ್ ದ ಲಾಸ್ಟ್ ಕ್ಲಾಸ್? ಓಕೆ, ಶಾಲ್ ವಿ ಬಿಗಿನ್ ದಿಸ್ ಕ್ವೆಶನ್? ಐ ಗೆಸ್ ಐ ಹ್ಯಾಡ್ ಫಿನಿಶ್ಡ್ ಇನ್ ದ ಲಾಸ್ಟ್ ಕ್ಲಾಸ್, ಆದ್ರೂ ಮತ್ತೊಂದ್ಸಲ ಹೇಳ್ತೀನಿ. ಓಕೆ, ಏನ್ ಕೇಳ್ತಾರೆ ಇಲ್ಲಿ, ಬಿಕಾಸ್ ಈ ಕ್ವೆಶನ್ ಗೆ ಡೊಮೇನ್ ಮತ್ತೆ ರೇಂಜ್ ಎರಡು ಕೇಳ್ತಾ ಇದ್ದಾರೆ. ಸೊ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಈ ಕ್ವೆಶನ್ ಅನ್ನ. ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಓಕೆ, ಡೊಮೇನ್ ಅಂದ್ರೆ ಏನು, ಆಲ್ ದ ವ್ಯಾಲ್ಯೂಸ್ ದಟ್ ಎಕ್ಸ್ ಕ್ಯಾನ್ ಟೇಕ್. ಓಕೆ, ಸೊ ನಾವು ಏನೇನ್ ಹಾಕ್ಬೋದು ಈ ಎಫ್ ಆಫ್ ಎಕ್ಸ್ ಗೆ? ಫಸ್ಟ್ ಇದೇನು ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇದೆ, ವಿಚ್ ಇಸ್ 1/(1 − x²). ಓಕೆ, ಸೊ ಎಕ್ಸ್ ಸ್ಕ್ವೇರ್ ಇದೆ, ಪರವಾಗಿಲ್ಲ, ಏನಾದ್ರೂ ವ್ಯಾಲ್ಯೂ ಹಾಕ್ಬೋದು, 0 ಹಾಕ್ಬೋದು, ಎನಿ ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್, ಎನಿ ರಿಯಲ್ ನಂಬರ್ ವಿ ಕ್ಯಾನ್ ಪುಟ್, ನೋ ಪ್ರಾಬ್ಲಮ್. ಆದ್ರೆ ಫಂಕ್ಷನ್ ಅಂದ್ರೆ ಏನು, ಫಂಕ್ಷನ್ ಶುಡ್ ಬಿ ಡಿಫೈನ್ಡ್. ಈಗ ಇಲ್ಲಿ ಡಿನಾಮಿನೇಟರ್ ನಲ್ಲಿ 1 − 1 ಅಂತ ಬಂದ್ರೆ ಡಿನಾಮಿನೇಟರ್ ಏನಾಗುತ್ತೆ, 0, ಅಂಡ್ 1/0 ಇಸ್ ವಾಟ್, ನಾಟ್ ಡಿಫೈನ್ಡ್. ಓಕೆ, ಸೊ ನಮ್ಗೆ ಏನ್ ಗೊತ್ತಾಯ್ತು, ಡಿನಾಮಿನೇಟರ್ ಯಾವ್ದೇ ಕಾರಣಕ್ಕೂ 0 ಆಗ್ಬಾರ್ದು. ಓಕೆ, ಸೊ ಯಾವ್ದೇ ಕಾರಣಕ್ಕೂ 0 ಆಗ್ಬಾರ್ದು ಅಂದ್ರೆ ನಾನು ಇದನ್ನ ಏನ್ ಬರ್ಕೊಂತೀನಿ, ಡಿನಾಮಿನೇಟರ್ ಶುಡ್ ನಾಟ್ ಬಿ 0. ನಾನು ಎಕ್ಸ್ ಸ್ಕ್ವೇರ್ ಅನ್ನ ಆ ಕಡೆ ಹಾಕಿದ್ರೆ −x² ಏನಾಗುತ್ತೆ, +x² ಆಗುತ್ತೆ. ನಾನು ಎರಡು ಕಡೆ ಸ್ಕ್ವೇರ್ ತಗೊಂಡ್ರೆ 1 ಏನಾಗುತ್ತೆ, +/-1. ಓಕೆ, ಸೊ ನನ್ಗೆ ಏನ್ ಗೊತ್ತಾಯ್ತು, ಎಕ್ಸ್ ಯಾವ್ದೇ ರಿಯಲ್ ನಂಬರ್ ಆದ್ರೂ ಪರವಾಗಿಲ್ಲ,
ಆದ್ರೆ ಪ್ಲಸ್ ಆರ್ ಮೈನಸ್ ಒನ್ ಆಗ್ಬಾರ್ದು. ಓಕೆ, ಸೊ ವಾಟ್ ಈಸ್ ದ ಡೊಮೇನ್? ಆಲ್ ರಿಯಲ್ ನಂಬರ್ಸ್ ಮೈನಸ್ ವಿಚ್ ಶುಡ್ ನಾಟ್ ಕಮ್, ಮೈನಸ್ ಒನ್ ಅಂಡ್ ಪ್ಲಸ್ ಒನ್ ಶುಡ್ ನಾಟ್ ಕಮ್. ಓಕೆ, ಸೊ ಅದ್ ಎಲ್ಲಿದೆ ನಿಮ್ಗೆ? ಇಲ್ಲಿದೆ, ಮೈನಸ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಮೈನಸ್ ಒನ್ ಅಂಡ್ ಪ್ಲಸ್ ಒನ್. ಓಕೆ, ಸೊ ದಿಸ್ ಐ ಹ್ಯಾವ್ ಡನ್ ಇನ್ ಲಾಸ್ಟ್ ಕ್ಲಾಸ್, ಐ ಆಮ್ ರಿಪೀಟಿಂಗ್ ಅಗೇನ್. ಡೊಮೇನ್ ಗೆ ಏನ್ ಸಾಲ್ವ್ ಮಾಡ್ಕೊಂತೀವಿ? ಎಕ್ಸ್ ಸಾಲ್ವ್ ಮಾಡ್ಕೊಂತೀವಿ. ಓಕೆ, ಅದೇ ತರ ರೇಂಜ್ ಗೆ ನಾವ್ ಏನ್ ಸಾಲ್ವ್ ಮಾಡ್ಕೋಬೇಕು? ಇಲ್ಲಿ ವೈ ಗೆ ಸಾಲ್ವ್ ಮಾಡ್ಕೋಬೇಕು, ಕರೆಕ್ಟಾ? ಓಕೆ, ಸೊ ನಾನು ಮತ್ತೊಮ್ಮೆ ಬರಿತೀನಿ ಈ ಫಂಕ್ಷನ್ ಅನ್ನ. ಈ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅನ್ನ ನಾನು ಹೇಗ್ ಬರ್ಕೋಬಹುದು? ವೈ ಅಂತ ಬರ್ಕೋಬಹುದು, ಬಿಕಾಸ್ ವಿ ರೀಪ್ರೆಸೆಂಟ್ ಅ ಫಂಕ್ಷನ್ ಬೈ ವೈ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. ಸೊ ಇವಾಗ ಇದೇನಾಯ್ತು, ಈಗ ಆವಾಗ್ಲೇ ನಾವು ಈ ತರ ಇತ್ತು, ಕರೆಕ್ಟ್ ಅಲ್ವಾ? ವೈ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂತ ಇತ್ತು. ಈಗ ನಾವು ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ವೈ ಅಂತ ಬರೆಯಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ನಾನು ಫಸ್ಟ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂತೀನಿ. ಇದೇನಾಯ್ತು, ವೈ ಇಂಟು ದಿಸ್ ಇಸ್ ಈಕ್ವಲ್ಸ್ ಟು 1. ಈಗ ನಾನು ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಇದು ವೈ ಆಯ್ತು, ಇದು ವೈ ಎಕ್ಸ್ ಸ್ಕ್ವೇರ್ ಆಯ್ತು, ಇದು 1 ಆಯ್ತು, ಕರೆಕ್ಟಾ? ಸೊ ನನ್ಗೆ ಇದರಿಂದ ಏನ್ ಬೇಕು? ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ವೈ ಅನ್ನೋ ತರ ಬೇಕು, ಕರೆಕ್ಟಾ? ಸೊ ಫಸ್ಟ್ ನಾನು ಈ ವೈ ಎಕ್ಸ್ ಸ್ಕ್ವೇರ್ ನ ಈ ಕಡೆ ತಗೊಂಡ್ ಬರ್ತೀನಿ, ಆ 1 ಅನ್ನ ಈ ಕಡೆ ತಗೊಂಡ್ ಬರ್ತೀನಿ. ಸಿಮಿಲರ್ಲಿ ಇಫ್ ಐ ಸೆಂಡ್ ವೈ ಹಿಯರ್, ದಿಸ್ ವಿಲ್ ಬಿ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಏನಾಗುತ್ತೆ ಇವಾಗ? ವೈ ಮೈನಸ್ 1 ಡಿವೈಡೆಡ್ ಬೈ ವೈ. ಓಕೆ, ಸೊ ಇಷ್ಟು ನಮ್ಗೆ ಬಂತು. ಸೊ ಇದ್ರಿಂದ ನಾವು ಫೈಂಡ್ ಔಟ್ ಮಾಡ್ಕೋಬಹುದು ವಾಟ್ ಆಲ್ ವ್ಯಾಲ್ಯೂಸ್ ವೈ ಕ್ಯಾನ್ ಟೇಕ್. ಓಕೆ, ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇದು ಇಡೀ ಫಂಕ್ಷನ್ ಏನ್ ವೈ ಇದೆ, ಇದು ಅಂಡರ್ ಸ್ಕ್ವೇರ್ ರೂಟ್ ಇದೆ. ಓಕೆನಾ? ಸೊ ಸ್ಕ್ವೇರ್ ರೂಟ್ ಆಫ್ 0 ಕ್ಯಾನ್ ಬಿ ಡಿಫೈನ್ಡ್, ನೋ ಪ್ರಾಬ್ಲಮ್. ಆದ್ರೆ ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ಇಸ್ ನಾಟ್ ಡಿಫೈನ್ಡ್. ಸೊ ಫಸ್ಟ್ ನನ್ಗೆ ಏನ್ ಗೊತ್ತಾಯ್ತು, ಇದು ಐದರ್ ಜೀರೋ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೇಕು, ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಸೊ ನಿಮ್ದು ಇದು ರಿಯಲ್ ನಂಬರ್, ಸೊ ಇದು ಪಾಸಿಟಿವ್ ಪಾರ್ಟ್, ಆಮೇಲೆ ಇದು ನೆಗೆಟಿವ್ ಪಾರ್ಟ್. ಪಾಸಿಟಿವ್ ಪಾರ್ಟ್ ಅಂದ್ರೆ ಗ್ರೇಟರ್ ದನ್ 0, ನೆಗೆಟಿವ್ ಪಾರ್ಟ್ ಅಂದ್ರೆ ಲೆಸ್ ದನ್ 0. ಓಕೆ, ಸೊ ಇಟ್ ಕ್ಯಾನ್ ಬಿ 0 ಆರ್ ಇಟ್ ಕ್ಯಾನ್ ಬಿ ಪಾಸಿಟಿವ್ ಬಟ್ ನಾಟ್ ನೆಗೆಟಿವ್, ಸರಿನಾ? ನಾವು ಐ ವಿಲ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಇಫ್ ಐ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ಇಲ್ಲಿ ಸ್ಕ್ವೇರ್ ರೂಟ್ ಹೊರಟೋಗುತ್ತೆ, ಆಮೇಲೆ ಇಲ್ಲಿ 0 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 0 ಓನ್ಲಿ, ಕರೆಕ್ಟಾ? ಸೊ ನಾನು ಇವಾಗ ಈ ಎರಡ್ ಪಾರ್ಟ್ ಅನ್ನ ಸಾಲ್ವ್ ಮಾಡ್ಕೊಂಡ್ರೆ, ಒಂದು ನ್ಯೂಮರೇಟರ್ ಏನಾಯ್ತು, ವೈ ಮೈನಸ್ 1 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಯ್ತು. ಆಮೇಲೆ ಇಲ್ಲಿ ಇದು ಡಿನೋಮಿನೇಟರ್ ನಲ್ಲಿ ಇದೆ. ಸೊ ರೆಸಿಪ್ರೋಕಲ್ ತಗೊಂಡ್ರೆ ನೀವು ಕಲ್ತಿರ್ತೀರಾ, ಒಂದ್ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನಿಮ್ಗೆ ಇನ್ಇಕ್ವಾಲಿಟೀಸ್ ಇದ್ರೆ ರೆಸಿಪ್ರೋಕಲ್ ತಗೊಂಡ್ರೆ ಗ್ರೇಟರ್ ದನ್ ವಿಲ್ ಚೇಂಜ್ ಟು ಲೆಸ್ ದನ್, ಆರ್ ಲೆಸ್ ದನ್ ವಿಲ್ ಚೇಂಜ್ ಟು ಗ್ರೇಟರ್ ದನ್. ನಾವು ಲೆಸ್ ದನ್ ಆರ್ ಈಕ್ವಲ್ ಟು ಚೇಂಜ್ ಟು, ಓಕೆ, ಸೊ ರಿವರ್ಸ್ ಆಗಿ ಚೇಂಜ್ ಆಗುತ್ತೆ. ಸೊ ಹಿಯರ್ ಇಫ್ ಯು ಟೇಕ್ ರೆಸಿಪ್ರೋಕಲ್, ದಿಸ್ ವಿಲ್ ಬಿ ವೈ ವಿಲ್ ಬಿ ಲೆಸ್ ದನ್ 0. ಅಂದ್ರೆ ಏನಾಯ್ತು, ಒಂದು ವೈ ಮೈನಸ್ 1 ಇಸ್ ಗ್ರೇಟರ್ ದನ್ 0, ಅಥವಾ ಮೈನಸ್ 1 ಅನ್ನ ಆ ಕಡೆ ಹಾಕಿದ್ರೆ ಲೈಕ್ ದಿಸ್, ಅಥವಾ ಮತ್ತೊಂದ್ ಏನ್ ಸಿಕ್ತು ನಮ್ಗೆ, ವೈ ಇಸ್ ಲೆಸ್ ದನ್ 0, ಕರೆಕ್ಟಾ? ಅಂದ್ರೆ ಇದು 0 ಇದೆ, ಇದು ಇನ್ಫಿನಿಟಿ ಇದೆ, ಇದು ಮೈನಸ್ ಇನ್ಫಿನಿಟಿ ಇದೆ, ಆಮೇಲೆ ಇಲ್ಲಿ 1 ಇದೆ, ಕರೆಕ್ಟಾ? ಸೊ ವೈ ಲೆಸ್ ದನ್ 0 ಅಂದ್ರೆ ಈ ಕಡೆ ಆಯ್ತು, ಸೊ ಮೈನಸ್ ಇನ್ಫಿನಿಟಿ ಟು 0 ಬರ್ಬೋದು, ಅಥವಾ ವೈ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1. ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಂದ್ರೆ 1 ಇಂದ ಹಿಡಿದು ಇನ್ಫಿನಿಟಿ. ಸೊ ವಾಟ್ ಈಸ್ ಯೋರ್ ಆನ್ಸರ್? ಮೈನಸ್ ಇನ್ಫಿನಿಟಿ ಟು ಓಪನ್ ಇಂಟರ್ವಲ್ 0. ಯಾಕೆ ಓಪನ್ ಇಂಟರ್ವಲ್? ಬಿಕಾಸ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಲೆಸ್ ದನ್. ಯೂನಿಯನ್ ಫ್ರಮ್ ಹಿಯರ್ ಟು ಹಿಯರ್, ಎಲ್ಲಿಂದ? 1 ಇಂದ ಹಿಡಿದು ಇನ್ಫಿನಿಟಿ. ಸೊ ವಾಟ್ ಈಸ್ ಯುವರ್ ರೇಂಜ್? ಮೈನಸ್ ಇನ್ಫಿನಿಟಿ ಟು 0, ಯೂನಿಯನ್ 1 ಟು ಇನ್ಫಿನಿಟಿ. ಇಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್? ಎಸ್, ಎಮ್ ಐ ಆಡಿಬಲ್ ಟು ಎವ್ರಿ ಒನ್? ಎಸ್, ಓಕೆ. ಸೊ ಈ ತರ ಈ ಕೊಟ್ಟಿರೋ ಕ್ವೆಶನ್ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಮಾಡಿದ್ವಿ, ಬಟ್ ಐ ರಿಪೀಟೆಡ್ ಅಗೇನ್ ಇನ್ ಆರ್ಡರ್ ಟು ಫೈನ್. ಆಮೇಲೆ ಮತ್ತೊಂದ್ ನೋಡಿ, ಯಾವಾಗ್ಲೂ ಈ ಡೊಮೇನ್ ರೇಂಜ್ ಏನ್ ಫೈನ್ ಮಾಡ್ತೀವಿ, ಇದಕ್ಕೆ ಫಿಕ್ಸ್ ಮೆಥಡ್ ಅಂತ ಇಲ್ಲ. ಓಕೆ, ಯೂಶುವಲಿ ನಿಮ್ಗೆ ಮ್ಯಾಥಮೆಟಿಕ್ಸ್ ನಲ್ಲಿ ಏನಾಗುತ್ತೆ, ಒಂದು ಫಿಕ್ಸ್ ಫಾರ್ಮುಲಾ ಅಂತ ಇರುತ್ತೆ. ಆ ತರ ಕ್ವೆಶನ್ಸ್ ಬಂದ್ರೆ
ಯಾವ್ಯಾವ ಕ್ವಶನ್ಸ್ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಹಾಕ್ತಾ ಹೋಗ್ತೀರಾ. ಆದ್ರೆ ಇಲ್ಲಿ ಹೇಗಾಗುತ್ತೆ, ಇಟ್ ಇಸ್ ನಾಟ್ ಅ ಫಿಕ್ಸ್ ಫಾರ್ಮುಲಾ. ಇಲ್ಲಿ ಸ್ವಲ್ಪ ಲಾಜಿಕಲಿ ಡೊಮೇನ್ ಮತ್ತೆ ರೇಂಜ್ ನಾವು ಫೈಂಡ್ ಮಾಡುವಾಗ ಸ್ವಲ್ಪ ಲಾಜಿಕಲಿ ಯೋಚನೆ ಮಾಡಬೇಕು. ದೇರ್ ಇಸ್ ನೋ ಫಿಕ್ಸ್ ಮೆಥಡ್. ಓಕೆ, ಸೊ ಪ್ಲೀಸ್ ಬಿ ಅಟೆಂಟಿವ್. ಆಮೇಲೆ ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ವಿದೌಟ್ ಪ್ರಾಕ್ಟೀಸ್ ಯು ಕಾನ್ ಡು. ಯಾಕಂದ್ರೆ ಅಗೇನ್ ಐ ಆಮ್ ರಿಪೀಟಿಂಗ್, ದೇರ್ ಇಸ್ ನೋ ಫಿಕ್ಸ್ ಮೆಥಡ್, ಕ್ವೆಶನ್ ಟು ಕ್ವೆಶನ್ ಇದು ಚೇಂಜ್ ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಏನ್ ಹೇಳ್ತಾರೆ, ವಾಟ್ ಈಸ್ ದ ಡೊಮೇನ್ ಆಫ್ ದಿಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್? ಓಕೆ ಸರಿ, ಡೊಮೇನ್ ಅಂದ್ರೆ ಏನು, ಐ ಹ್ಯಾವ್ ಟು ಫೈಂಡ್ ವಾಟ್ ಆಲ್ ವ್ಯಾಲ್ಯೂಸ್ ಎಕ್ಸ್ ಕ್ಯಾನ್ ಟೇಕ್. ಕರೆಕ್ಟಾ? ಸೊ ಸ್ವಲ್ಪ ಈಗ ಕೊಟ್ಟಿರೋ ಫಂಕ್ಷನ್ ಅನ್ನ ರೀಡ್ ಮಾಡ್ಕೊಳ್ಳಿ. ಇದು ನಿಮ್ದು ಕೊಟ್ಟಿರೋ ಫಂಕ್ಷನ್. ಓಕೆ, ನ್ಯೂಮರೇಟರ್ ನಲ್ಲಿ 1 ಅಂತ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಡಿನಾಮಿನೇಟರ್ ನಲ್ಲಿ ಏನಿದೆ, ಒಂದ್ ಫಂಕ್ಷನ್ ಇದೆ, ಬಟ್ ಇಟ್ ಇಸ್ ಅಂಡರ್ ಸ್ಕ್ವೇರ್ ರೂಟ್. ಓಕೆ, ಸೊ ಒನ್ ಥಿಂಗ್, ಇದು ಡಿನಾಮಿನೇಟರ್ ನಲ್ಲಿ ಇದೆ, ಕರೆಕ್ಟಾ? ಸೊ ಒಂದು ಸ್ಕ್ವೇರ್ ರೂಟ್ ಇದೆ. ನನ್ಗೆ ಏನ್ ಗೊತ್ತು, ಸ್ಕ್ವೇರ್ ರೂಟ್ ಒಂದು 0 ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು, ಏನಾಗಿರ್ಬಾರ್ದು, ನೆಗೆಟಿವ್ ಆಗಿರ್ಬಾರ್ದು. ಕರೆಕ್ಟಾ? ಸೊ ನಾನು ಫಸ್ಟ್ ಏನ್ ಮಾಡ್ಕೊಂತೀನಿ ಇಲ್ಲಿ, ಸ್ಕ್ವೇರ್ ರೂಟ್. ಅಂಡ್ ಐ ನೋ ದಟ್ ಸ್ಕ್ವೇರ್ ರೂಟ್ ಅಂಡರ್ ಏನೇ ಇರಲಿ, ಅದು ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಗಿರ್ಬೇಕು. ಓಕೆ, ಫಸ್ಟ್ ಕಂಡೀಷನ್. ಆದ್ರೆ ಇದು ಸ್ಕ್ವೇರ್ ರೂಟ್ ಏನಿದೆ, ಇದು ಡಿನಾಮಿನೇಟರ್ ನಲ್ಲಿದೆ, ಕರೆಕ್ಟಾ? ಈಗ ನೀವು ಡಿನಾಮಿನೇಟರ್ 0 ಬಂದ್ರೆ, ಈಕ್ವಲ್ಸ್ ಟು 0 ಆದ್ರೆ ಇದೇನಾಗುತ್ತೆ, 1/0 ಆಗುತ್ತೆ, ವಿಚ್ ಇಸ್ ಅಗೇನ್ ನಾಟ್ ಡಿಫೈನ್ಡ್. ಸೊ ಇಲ್ಲಿ ಯಾವ ಕಂಡೀಷನ್ ಕ್ಯಾನ್ಸಲ್ ಆಯ್ತು, ಈಕ್ವಲ್ಸ್ ಟು 0 ಬರಬಾರ್ದು, ಕರೆಕ್ಟಾ? ಸೊ ವಾಟ್ ಇಸ್ ದಿಸ್, ದಿಸ್ ಇಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 0. ಈಕ್ವಲ್ ಟು 0 ಹೋಯ್ತು. ಯಾಕೆ ಹೋಯ್ತು, ಬಿಕಾಸ್ ಆ ಸ್ಕ್ವೇರ್ ರೂಟ್ ಅನ್ನೋ ಏನ್ ಟರ್ಮ್ ಇದೆ ಅದು ಡಿನಾಮಿನೇಟರ್ ನಲ್ಲಿದೆ, ಕರೆಕ್ಟಾ? ಸೊ ಡಿನಾಮಿನೇಟರ್ 0 ಆಗಿರ್ಬಾರ್ದು. ಸೊ ಐ ಅಂಡರ್ಸ್ಟುಡ್ ದಟ್ ಇಟ್ ಇಸ್ ಗ್ರೇಟರ್ ದನ್ 0. ನೌ ವಿ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ಫಾರ್ ಎಕ್ಸ್. ಫಸ್ಟ್ ನಾನು ಸ್ಕ್ವೇರ್ ರೂಟ್ ಅನ್ನ ರಿಮೂವ್ ಮಾಡ್ಕೊಳ್ಳಿ, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಸೊ ಇದೇನಾಯ್ತು, 9 - x², 0² ಇಸ್ 0 ಓನ್ಲಿ, ಕರೆಕ್ಟಾ? ಈ -x² ಅನ್ನ ಆ ಕಡೆ ಹಾಕಿದ್ರೆ ಏನಾಗುತ್ತೆ, +x² ಆಗುತ್ತೆ, ಕರೆಕ್ಟಾ? ಸೊ ಈ 9 ಇಸ್ ಗ್ರೇಟರ್ ದನ್ x² ಅನ್ನ ನೀವು x² ಇಸ್ ಲೆಸ್ ದನ್ 9 ಅಂತ ಬರ್ಕೋಬಹುದು, ಕರೆಕ್ಟಾ? ನಮ್ಗೆ ಇನ್ನೂ ಏನ್ ಬೇಕಾಗಿದೆ, ಎಕ್ಸ್ ಬೇಕಾಗಿದೆ. ಸೊ ನಾನು x² ಅನ್ನ ರಿಮೂವ್ ಮಾಡ್ಕೊಳ್ಳಕ್ಕೆ ಸ್ಕ್ವೇರ್ ಬೋತ್ ಸೈಡ್ಸ್. ಸೊ ದಿಸ್ ವಿಲ್ ಬಿ ಸ್ಕ್ವೇರ್ ಬೋತ್ ಸೈಡ್ಸ್. ಸ್ಕ್ವೇರ್ ರೂಟ್ ಆಫ್ 9 ಏನಾಗುತ್ತೆ, +3 ಆಗುತ್ತೆ. ಅಂದ್ರೆ ಎಕ್ಸ್ ಎಲ್ಲಿಂದ ಎಲ್ಲಿ ಲೈ ಆಗ್ತಾ ಇದೆ, -3 to +3, ಅಂದ್ರೆ -3 to +3 ಲೈ ಆಗ್ತಾ ಇದೆ. ಸೊ ನನ್ಗೆ ಗೊತ್ತಾಯ್ತು, ದಿಸ್ ಇಸ್ ದ ಡೊಮೇನ್ ಆಫ್ ಎಕ್ಸ್. ಓಕೆ, ಸೊ ಇವಾಗ ಈ ಸ್ಟ್ರಿಕ್ಟ್ಲಿ ಲೆಸ್ ದನ್ ಅನ್ನೋ ಸೈನ್ ಇದೆ. ಸೊ -3 ಶುಡ್ ಬಿ ಓಪನ್ ಇಂಟರ್ವಲ್, +3 ಶುಡ್ ಬಿ ಓಪನ್ ಇಂಟರ್ವಲ್. ಆ ತರ ಎಲ್ಲಿದೆ ನಮ್ದು ಆನ್ಸರ್, ಆನ್ಸರ್ ಬಿ. ಸೊ ದ ಡೊಮೇನ್ ಆಫ್ ದಿಸ್ ಫಂಕ್ಷನ್ ಇಸ್ -3 to +3. ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಎಸ್, ಇಸ್ ದಿಸ್ ಕ್ವೆಶನ್ ಕ್ಲಿಯರ್ ಟು ಎವ್ರಿ ಒನ್? ಎಸ್ ಮ್ಯಾಮ್. ಓಕೆ, ಎಸ್. ಸೊ ಲೆಟ್ ಎಸ್ ಬಿಗಿನ್. ದಿಸ್ ವಾಸ್ ಈಸಿ. ಓಕೆ, ಏನ್ ಹೇಳ್ತಾರೆ, ವಾಟ್ ಈಸ್ ದ ಡೊಮೇನ್ ಆಫ್ ದಿಸ್ ಫಂಕ್ಷನ್ ಫಾರ್ ವಿಚ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಎರಡು ಫಂಕ್ಷನ್ ಕೊಟ್ಟಿದ್ದಾರೆ, ಒಂದು ಎಫ್ ಆಫ್ ಎಕ್ಸ್ ಇದೆ, ಒಂದು ಜಿ ಆಫ್ ಎಕ್ಸ್ ಇದೆ. ಸೊ ದಟ್ ದೇ ಆರ್ ಈಕ್ವಲ್, ಅಂದ್ರೆ ನೀವು ಏನೇ ವ್ಯಾಲ್ಯೂ ಆಫ್ ಎಕ್ಸ್ ಹಾಕಿದ್ರು, ಅಂದ್ರೆ ಯಾವ ಡೊಮೇನ್ಗೆ ವಾಟ್ ಎವರ್ ವ್ಯಾಲ್ಯೂ ಆಫ್ ಎಕ್ಸ್ ಯು ಪುಟ್, ದಿಸ್ ಫಂಕ್ಷನ್ ಅಂಡ್ ದಿಸ್ ಫಂಕ್ಷನ್ ಶುಡ್ ಬಿ ಈಕ್ವಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ವ್ಯಾಲ್ಯೂಸ್ ಆಫ್ ಎಕ್ಸ್ ಗೆ ಈಕ್ವಲ್ ಆಗುತ್ತೆ ಅನ್ನೋ ಕ್ವೆಶನ್. ಓಕೆ, ಸೊ ನಾವು ಫಸ್ಟ್ ಏನ್ ಅಸ್ಯೂಮ್ ಮಾಡೋಣ, ಫಸ್ಟ್ ನಾವು ಅಸ್ಯೂಮ್ ಮಾಡೋಣ ಬೋತ್ ಫಂಕ್ಷನ್ಸ್ ಆರ್ ಈಕ್ವಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಏನು ಅವರೇ ಹೇಳ್ತಾ ಇದ್ದಾರೆ, ಓಕೆ, ಫೈಂಡ್ ದ ಡೊಮೇನ್ ಸಚ್ ದಟ್ ದೀಸ್ ಫಂಕ್ಷನ್ಸ್ ಆರ್ ಈಕ್ವಲ್. ಸೊ ನಾವು ಈಕ್ವಲ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಏನ್ ಬರ್ಕೊಳ್ಳೋಣ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಜಿ ಆಫ್ ಎಕ್ಸ್. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನೇನ್ ಹಾಕ್ಬೋದು, ಅದಕ್ಕೆ ಫಂಕ್ಷನ್ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇದೇನಿದೆ, 1/3 ಇದೆ, x² -1/2. ಆಮೇಲೆ ಜಿ ಆಫ್ ಎಕ್ಸ್ ಏನಿದೆ, 1/2, ಅಂಡ್ ದಿಸ್ ಇಸ್ 1/3 -x. ಓಕೆ, ಸೊ ಸ್ವಲ್ಪ ಸಿಂಪ್ಲಿಫಿಕೇಶನ್ ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈ 1/2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು x² -1/2 ಆಗುತ್ತೆ. ಈ 1/3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 3 × 1/3 -x ಆಗುತ್ತೆ. ಓಕೆ, ಸೊ ಈಗ ಸಾಲ್ವ್ ಮಾಡ್ಕೊಳ್ಳೋಣ ಇದನ್ನ. ದಿಸ್ ಇಸ್ 2x²
ಈ 2 into -1/2, 2 2 ಕ್ಯಾನ್ಸಲ್ ಆಗಿ 1 ಉಳ್ಕೊಳ್ಳುತ್ತೆ. ಇಲ್ಲಿ 3 3 ಕ್ಯಾನ್ಸಲ್ ಆಗುತ್ತೆ, 1 ಉಳ್ಕೊಳ್ಳುತ್ತೆ, ಅಂಡ್ ದಿಸ್ ಇಸ್ -3x. ಓಕೆ ಫೈನ್. ಸೊ ಇವಾಗ ಇದರಿಂದ ಎಕ್ಸ್ ವ್ಯಾಲ್ಯೂ ಏನೇನು ಸಿಗ್ಬೋದು, ಯು ಕಲೆಕ್ಟ್ ಆಲ್ ದ ಲೈಕ್ ಟರ್ಮ್ಸ್, ಒಂದೇ ಕಡೆ ಮಾಡ್ಕೊಳ್ಳಿ. ಸೊ ಇದು 2x² ಆಯಿತು, -1 ಹಂಗೆ ಉಳಿತು. ಈ +1 ಈ ಕಡೆ ಬಂದ್ರೆ -1 ಆಯಿತು, ಪ್ಲಸ್ -3x ಈ ಕಡೆ ಬಂದ್ರೆ +3x ಆಯಿತು. ಸೊ ವಾಟ್ ಇಸ್ ದ ಈಕ್ವೇಶನ್ ಐ ಆಮ್ ಗೆಟಿಂಗ್ ಹಿಯರ್? +3x -1 -1 ಇಸ್ -2, ಕರೆಕ್ಟ್? ಸೊ ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್, ಆರಾಮಾಗಿ ಸಾಲ್ವ್ ಮಾಡ್ಕೋಬಹುದು. ಸೊ ವಾಟ್ ಇಸ್ ದಿಸ್? 2 into 2, ಸೊ 4. 4 ನ ಹೇಗೆ ಸ್ಪ್ಲಿಟ್ ಮಾಡ್ಕೋತೀರಾ 3 ಬರೋದಕ್ಕೆ? ವಾಟ್ ಐ ಕ್ಯಾನ್ ಡೂ, 4 into 1 ಐ ಕ್ಯಾನ್ ಡೂ. ಓಕೆ, ಸೊ ದಿಸ್ ಇಸ್ 4 into 1. ಫೈನ್. ಸೊ ಇಲ್ಲಿ ಏನ್ ಬಂತು? 1 root 2x ಬಂತು. ಇಲ್ಲೇನ್ ಉಳಿತು? 2, ಅಂಡ್ ದಿಸ್ ಶುಡ್ ಆಲ್ಸೋ ಬಿ x+2. ಸೊ ಇಲ್ಲೇನ್ ಬರುತ್ತೆ? -1 ಬರುತ್ತೆ. ಸೊ ವಾಟ್ ಆರ್ ದ ರೂಟ್ಸ್? x+2 ಅಂಡ್ 2x-1 ಆರ್ ದ ರೂಟ್ಸ್. ಓಕೆ, ಸೊ ಇದರಿಂದ ನಿಮ್ಗೆ ಏನ್ ಸಿಕ್ತು? ಎಕ್ಸ್ ಇಸ್ -2, ಇದರಿಂದ 2x=1. ಸೊ ಎಕ್ಸ್ ಇಸ್ 1/2. ಓಕೆ, ಸೊ ಯಾವ ಯಾವ ವ್ಯಾಲ್ಯೂ ಎಕ್ಸ್ ಹಾಕಿದ್ರೆ ಇದು ಈಕ್ವಲ್ ಆಗುತ್ತೆ? -2 ಅಂಡ್ 1/2. ಎಲ್ಲಿದೆ ಈ ತರ ಆಪ್ಷನ್ ನಮ್ದು? ಆಪ್ಷನ್ ಬಿ, -2 and 1/2. ಅಂದ್ರೆ ಬರೀ ಈ ಎರಡು ವ್ಯಾಲ್ಯೂಗೆ ಮಾತ್ರ ಎಫ್ ಆಫ್ ಎಕ್ಸ್ ಅಂಡ್ ಜಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್. ಸೊ ದ ಡೊಮೇನ್ ಸೋ ದಟ್ ದರ್ ಈಕ್ವಲ್ ಇಸ್ -2 and 1/2. ಇಸ್ ದಿಸ್ ಕ್ಲಿಯರ್? ಇಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್? ಸೊ ಲೆಟ್ ಅಸ್ ಮೂವ್ ಆನ್ ನೆಕ್ಸ್ಟ್. ಏನ್ ಹೇಳ್ತಾರೆ? ವಾಟ್ ಈಸ್ ದ ರೇಂಜ್ ಆಫ್ ದಿಸ್ ಫಂಕ್ಷನ್? ಓಕೆ, ವಾಟ್ ಈಸ್ ದ ರೇಂಜ್ ಆಫ್ ದಿಸ್ ಫಂಕ್ಷನ್? ರೇಂಜ್ ಅಂದ್ರೆ ನಾನು ನಿಮ್ಗೆ ಹೇಳ್ದೆ, ಡೊಮೇನ್ ಅಂದ್ರೆ ಯಾವ್ದಕ್ಕೆ ಸಾಲ್ವ್ ಮಾಡ್ಕೊಂತೀರಾ? ಎಕ್ಸ್ ಗೆ ಸಾಲ್ವ್ ಮಾಡ್ಕೋತೀರಾ, ಕರೆಕ್ಟಾ? ರೇಂಜ್ ಅಂದ್ರೆ ಏನ್ ಸಾಲ್ವ್ ಮಾಡ್ಕೋತೀವಿ? ಈ ತರ ರಿವರ್ಸ್ ಫಂಕ್ಷನ್ ಬರ್ದು ವೈ ಗೆ ಸಾಲ್ವ್ ಮಾಡ್ಕೋತೀವಿ, ಕರೆಕ್ಟಾ? ಸೊ ಇಲ್ಲಿ ಒಂದು ನೀವ್ ಏನ್ ಮಾಡ್ಬೋದು, ವೈ ಗೆ ಸಾಲ್ವ್ ಮಾಡ್ಕೋಬಹುದು. ಓಕೆ, ಸೊ ಹೇಗೆ? ರಿವರ್ಸ್ ಫಂಕ್ಷನ್ ಮಾಡ್ಕೊಂಡು, ಅಥವಾ ಇದು ಒಂದು ಕ್ವಶನ್ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು. ಓಕೆ, ನೀವು ಬೇಕಂದ್ರೆ ನಾನು ಎರಡು ಮಾಡಿ ತೋರಿಸ್ತೀನಿ. ರೇಂಜ್ ಅಂದ್ರೆ ಏನು? ಆಲ್ ದ ವ್ಯಾಲ್ಯೂಸ್ ದಟ್ ವೈ ವಿಲ್ ಟೇಕ್. ಏನ್ ಕೊಟ್ಟಿದ್ದಾರೆ? 2x-1 ಡಿವೈಡೆಡ್ ಬೈ 1 - 2x ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ವೈ ಈಕ್ವಲ್ಸ್ ಟು ಇದು 2x-1. ಈಗ ನಾನು ಏನ್ ಮಾಡ್ತೀನಿ, ಡಿನಾಮಿನೇಟರ್ ನಲ್ಲಿ ಮೈನಸ್ ಅನ್ನ ಕಾಮನ್ ತಗೊಂತೀನಿ. ಓಕೆ, ಸೊ ಮೈನಸ್ ಅನ್ನ ಕಾಮನ್ ತಗೊಂಡ್ರೆ ಮೈನಸ್ ಟರ್ಮ್ ಏನಾಗುತ್ತೆ? ಪ್ಲಸ್ ಆಗುತ್ತೆ, ಪ್ಲಸ್ ಟರ್ಮ್ ಏನಾಗುತ್ತೆ? ಮೈನಸ್ ಆಗುತ್ತೆ, ಕರೆಕ್ಟಾ? ಸೊ ಡಿನಾಮಿನೇಟರ್ ನಿಂದ ನಾನು ಮೈನಸ್ ಕಾಮನ್ ತಗೊಂಡೆ. ಸೊ ದಿಸ್ ಬಿಕಮ್ಸ್ +2x ಅಂಡ್ ದಿಸ್ ಬಿಕಮ್ಸ್ -1. ಈಗ ನೀವು ನೋಡ್ಬೋದು, ಈಗ 2x-1, 2x-1 ಕ್ಯಾನ್ಸಲ್ ಆಯ್ತು, ಕರೆಕ್ಟಾ? ಸೊ ಇವಾಗ ಇಲ್ಲಿ ಏನು ಉಳಿತು? -1/1, ಅಂದ್ರೆ y ಈಕ್ವಲ್ಸ್ ಟು -1. ಸೊ ಇದು ಏನ್ ಹೇಳುತ್ತೆ? ನೀವು ಏನೇ ವ್ಯಾಲ್ಯೂ ಆಫ್ x ಹಾಕಿದ್ರು y ಯಾವಾಗ್ಲೂ -1 ಅಂತಾನೆ ಬರುತ್ತೆ. ಸೊ ವಾಟ್ ಈಸ್ ಯುವರ್ ರೇಂಜ್? ಯುವರ್ ರೇಂಜ್ ಇಸ್ -1 ಡೈರೆಕ್ಟ್ ಆಗಿ. ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಸೊ ಇವಾಗ ನಾನು ಇದನ್ನ ಡೈರೆಕ್ಟ್ ಆಗಿ ಮಾಡಿದೆ, ಬಟ್ ನೀವು ರೇಂಜ್, ಮ್ಯಾಮ್ ನಾವು ರೇಂಜ್ ಪ್ರಾಕ್ಟೀಸ್ ಮಾಡ್ಬೇಕು, ಪ್ರತಿ ಸಲ ವೈ ಗೆ ಹೇಗ್ ಬರ್ಕೋಬೇಕಂತ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅಂದ್ರೆ, ವಿ ವಿಲ್ ಸಾಲ್ವ್ ಬೈ ದಿಸ್ ಮೆಥಡ್ ಆಲ್ಸೋ. ಏನ್ ಹೇಳ್ತಾರೆ? 2x-1 ಡಿವೈಡೆಡ್ ಬೈ 1 - 2x ಅಂತ ಹೇಳ್ತಾರೆ. ಸೊ ಇವಾಗ ರಿವರ್ಸ್ ಫಂಕ್ಷನ್ ಬರ್ಕೊಳ್ಳೋಣ. ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇದೇನಾಗುತ್ತೆ? 1 - 2x, ದಿಸ್ ಇಸ್ 2x-1. ಓಕೆ, ಸೊ ವೈ ಇಂಟು 1 ಇಸ್ ವೈ, -2yx ಆಯ್ತು, ಇದು 2x-1 ಆಯ್ತು. ಸೊ ಕಲೆಕ್ಟ್ ಆಲ್ ಯೋರ್ ವೈ ಟರ್ಮ್ಸ್ ಒನ್ ಸೈಡ್, ಎಕ್ಸ್ ಟರ್ಮ್ ಒನ್ ಸೈಡ್. ಓಕೆ, ಸೊ ಇವಾಗ ಈ -1 ಈ ಕಡೆ ತಗೊಂಡ್ ಬರೋಣ, ಏನಾಗುತ್ತೆ? ವೈ +1 ಆಗುತ್ತೆ. ಈ 2x ಹಂಗೆ ಉಳಿತು, ಇದನ್ನ ಈ ಕಡೆ ತಗೊಂಡ್ ಬಂದ್ರೆ ಏನಾಗುತ್ತೆ? ಓ, ವೈ ಟರ್ಮ್ ವಿ ವಾಂಟ್ ದೇರ್ ಓನ್ಲಿ, ನೋ ನೋ ಪ್ರಾಬ್ಲಮ್. ವೈ +1 -2yx ಈಕ್ವಲ್ಸ್ ಟು 2x. ಓಕೆ, ಅ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ಫಾರ್ ದ ಫಸ್ಟ್ ಮೆಥಡ್ ಓನ್ಲಿ. ಓಕೆ, ಸೊ ಫಸ್ಟ್ ಮೆಥಡ್ ಏನ್ ಮಾಡಿದ್ವಿ ಇದ್ರಲ್ಲಿ? ದಿಸ್ ಇಸ್ ಯೋರ್ ಎಫ್ ಆಫ್ ಎಕ್ಸ್, ನಥಿಂಗ್ ಬಟ್ ವೈ, 2x-1 ಕ್ಯಾನ್ಸಲ್ಸ್.
So y is always minus 1. So what is the range? Minus 1. Answer is C. Okay. Yes. So let us move on. Yes. Before going for this question, I will do some easy questions, one or two. ನಾನು ಟೈಪ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಬರೀತೀನಿ. ಏನ್ ಹೇಳ್ತಾರೆ, ಫೈನ್ ದ ಡೊಮೇನ್ ಅಂಡ್ ರೇಂಜ್ ಬೋತ್, ಓಕೆ, ಬೋತ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಆಫ್ ಫಾಲೋಯಿಂಗ್ ಫಂಕ್ಷನ್ ಆಪ್ಷನ್ಸ್ ಕೊಡಲ್ಲ, ಡೈರೆಕ್ಟ್ ಆಗಿ ನಾವೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಎಫ್ ಆಫ್ ಎಕ್ಸ್ ಏನಂತ ಹೇಳ್ತಾರೆ, ಎಕ್ಸ್ ಮೈನಸ್ ಟೂ ಡಿವೈಡೆಡ್ ಬೈ 3 ಮೈನಸ್ ಎಕ್ಸ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಫೈನ್ ಡೊಮೇನ್ ಅಂಡ್ ರೇಂಜ್ ಬೋತ್ ಫಾರ್ ದಿಸ್ ಫಂಕ್ಷನ್. ಓಕೆ, ಸರಿ, ಆಪ್ಷನ್ಸ್ ಕೊಡಲ್ಲ, ನಾವು ಡೈರೆಕ್ಟ್ ಆಗಿ ನಾವೇ ಟ್ರೈ ಮಾಡೋಣ. ಡೊಮೇನ್ ಅಂದ್ರೆ ಏನು, ಆಲ್ ದ ವ್ಯಾಲ್ಯೂಸ್ ದಟ್ ಎಕ್ಸ್ ಕ್ಯಾನ್ ಟೇಕ್. ಓಕೆ, ಸೊ ಇದು ಒಂದು ರ್ಯಾಷನಲ್ ಫಂಕ್ಷನ್ ಇದೆ, ಇಲ್ಲಿ ಒಂದು ಅಲ್ಜಿಬ್ರಾ ಇದೆ, ಇಲ್ಲಿ ಒಂದು ಅಲ್ಜಿಬ್ರಾ ಇದೆ. ಸರಿ, ನಾವು ಯಾವ್ದೇ ರಿಯಲ್ ನಂಬರ್ ಹಾಕಿದ್ರು ಎಕ್ಸ್ ಮೈನಸ್ ಟೂ 3 ಮೈನಸ್ ಎಕ್ಸ್ ಮಾಡಬಹುದು, ನೋ ಪ್ರಾಬ್ಲಮ್. ನ್ಯೂಮರೇಟರ್ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಏನ್ ಹೇಳುತ್ತೆ, ನಮ್ದು ಫಂಕ್ಷನ್ ಡಿಫೈನ್ ಆಗಿದ್ರೆ ಡಿನಾಮಿನೇಟರ್ ಶುಡ್ ನಾಟ್ ಬಿ 0, ಕರೆಕ್ಟ್. ಸೊ ಡಿನಾಮಿನೇಟರ್ ನಲ್ಲಿ ಏನಿದೆ, 3 ಮೈನಸ್ ಎಕ್ಸ್ ಇದೆ, ಅಂಡ್ ದಿಸ್ ಶುಡ್ ನಾಟ್ ಬಿ 0. ಸೊ ಇಫ್ ಐ ಶಿಫ್ಟ್ ಮೈನಸ್ ಎಕ್ಸ್ ಆನ್ ದ ಅದರ್ ಹ್ಯಾಂಡ್, ಏನಾಯ್ತು, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 3, ಕರೆಕ್ಟ್. ಈ ಒಂದು ವ್ಯಾಲ್ಯೂ ಬಿಟ್ರೆ ಬಾಕಿ ಏನಾದ್ರೂ ಹಾಕ್ಬೋದಾ? ಎಸ್, ಆರಾಮಾಗಿ ಹಾಕ್ಬೋದು. 3 ಮೈನಸ್ 0, 3 ಮೈನಸ್ 1, 3 ಮೈನಸ್ ಆಫ್ -1, ಎಲ್ಲದಕ್ಕೂ ಇದು ಡಿಫೈನ್ ಇದೆ, ಕರೆಕ್ಟ್. ಸೊ ವಾಟ್ ಈಸ್ ಯುವರ್ ಡೊಮೇನ್? ಯು ಕ್ಯಾನ್ ಪುಟ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ವಿಚ್ ನಂಬರ್, ಎಕ್ಸೆಪ್ಟ್ +3. ಸೊ ದಿಸ್ ಈಸ್ ಯುವರ್ ಡೊಮೇನ್. ಓಕೆ, ಸೊ ದಿಸ್ ಈಸ್ ಯುವರ್ ಡೊಮೇನ್. ಅಂದ್ರೆ ಡೊಮೇನ್ ಅಂದ್ರೆ ಏನು, ಎನಿ ರಿಯಲ್ ನಂಬರ್, ಯಾವ್ದಾದ್ರು ರಿಯಲ್ ನಂಬರ್ ಹಾಕಿ. ಸೊ ಯಾವ್ದಾದ್ರು ಒಂದ್ ತಗೊಳ್ಳಿ. ಸೊ ನಾನು -5 ಹಾಕಿದ್ರೆ -5/2, 3 ಮೈನಸ್ ಆಫ್ -5. ಸೊ ಸಮ್ ಇಮೇಜ್ ಯು ವಿಲ್ ಗೆಟ್ ಹಿಯರ್. ಓಕೆ, ಸೊ ಯಾವುದೇ ರಿಯಲ್ ನಂಬರ್ ಹಾಕಿ, ಬರೀ 3 ಮಾತ್ರ ಹಾಕ್ಬಾರ್ದು. ಸೊ ವಾಟ್ ಈಸ್ ಯುವರ್ ಡೊಮೇನ್? R-3. ಓಕೆ, ನೆಕ್ಸ್ಟ್ ವಾಟ್ ಐ ಹ್ಯಾವ್ ಟು ಫೈಂಡ್, ರೇಂಜ್. ಓಕೆ, ಸೊ ರೇಂಜ್ ಅಂದ್ರೆ ಏನು, ಮತ್ತೆ ಆಲ್ ದ ವ್ಯಾಲ್ಯೂಸ್ ದಟ್ ವೈ ವಿಲ್ ಟೇಕ್ ಆರ್ ವೈ ಕ್ಯಾನ್ ಟೇಕ್ ಸಚ್ ದಟ್ ದಟ್ ಫಂಕ್ಷನ್ ಇಸ್ ಡಿಫೈನ್ಡ್. ಓಕೆ, ಸಚ್ ದಟ್ ದ ಫಂಕ್ಷನ್ ಇಸ್ ಡಿಫೈನ್ಡ್. ಡಿಫೈನ್ ಆಗಿರುತ್ತೆ ಆಲ್ರೆಡಿ, ಡೊಮೇನ್ ಫೈಂಡ್ ಮಾಡಿದೀರಾ. ಡಿಫೈನ್ ಆದ್ಮೇಲೆ ಏನೇನ್ ವ್ಯಾಲ್ಯೂಸ್ ಬರುತ್ತೆ ರೇಂಜ್ ಅಂಡರ್ ನಲ್ಲಿ. ಓಕೆ, ಸೊ ನಾನು ನಿಮ್ಗೆ ಒಂದು ಫಿಕ್ಸ್ ಮೆಥಡ್ ಹೇಳ್ತಾ ಇದ್ದೀನಿ ಎಲ್ಲ ಕಡೆ, ಸೊ ದಟ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಈ ಎಫ್ ಆಫ್ ಎಕ್ಸ್ ಅನ್ನ ವೈ ಅಂತ ಬರ್ಕೊಂಡೆ, ಈಗ ಇದರಿಂದ ರಿವರ್ಸ್ ಫಂಕ್ಷನ್ ಫೈಂಡ್ ಮಾಡೋಣ. ಫಸ್ಟ್ ನಾನು ಇಲ್ಲಿ ಏನ್ ಮಾಡ್ತೀನಿ, ಐ ವಿಲ್ ಕ್ರಾಸ್ ಮಲ್ಟಿಪ್ಲೈ. ಓಕೆ, ಸೊ ಇದೇನಾಯ್ತು, -X - 2 ಆಯ್ತು. ಸರಿ, ಸೊ ದಿಸ್ ಇಸ್ 3y, ದಿಸ್ ಇಸ್ -X/2, ದಿಸ್ ಇಸ್ X - 2. ಓಕೆ, ಸೊ ಇದರಿಂದ ಎಕ್ಸ್ ಟರ್ಮ್ಸ್ ಒಂದೇ ಕಡೆ ಮಾಡ್ಕೊಳ್ಳಿ. ಸೊ ಈ ಎಕ್ಸ್ ಟರ್ಮ್ ಇಲ್ಲೇ ಇದೆ, ಈ -XY ಏನಾಗುತ್ತೆ, +XY ಆಗುತ್ತೆ, ಈ 3Y ಹಂಗೆ ಉಳಿತು, -2 ಏನಾಗುತ್ತೆ, +2. ಓಕೆ, ನಾವ್ ವಾಟ್ ಇಸ್ ಕಾಮನ್ ಹಿಯರ್, ಎಕ್ಸ್ ಇಸ್ ಕಾಮನ್, ಇಲ್ಲಿ 1 ಉಳಿತು, ಇಲ್ಲಿ ವೈ ಉಳಿತು. ಸೊ ದಿಸ್ ಇಸ್ 3Y + 2. ಸೊ ಫ್ರಮ್ ದಿಸ್ ವಾಟ್ ಇಸ್ ಎಕ್ಸ್, 3Y + 2 ಡಿವೈಡೆಡ್ ಬೈ 1 + y. ಓಕೆ, ಸೊ ಇದರಿಂದ ಏನ್ ಸಿಕ್ತು ನಮ್ಗೆ, ಎಕ್ಸ್ ಅಂದ್ರೆ 3Y + 2 ಡಿವೈಡೆಡ್ ಬೈ 1 + y. ಓಕೆ, ಇಸ್ ಇಟ್ ಡಿಫೈನ್ಡ್ ಫಾರ್ ಆಲ್ ರಿಯಲ್ ನಂಬರ್ಸ್? ಆಲ್ಮೋಸ್ಟ್. ಆದ್ರೆ ಡಿನಾಮಿನೇಟರ್ ಏನಾಗಿರ್ಬಾರ್ದು, 0 ಆಗ್ಬಾರ್ದು. ಡಿನಾಮಿನೇಟರ್ ಶುಡ್ ನಾಟ್ ಬಿ 0. ಸೊ ವೈ ಈ ಕಡೆ ಇಟ್ಟು +1 ಅನ್ನ ಆ ಕಡೆ ಹಾಕಿದ್ರೆ +1 ಏನಾಗುತ್ತೆ, -1 ಆಗುತ್ತೆ. ಸೊ 1 - 1 = 0. ಸೊ ಆಲ್ ರಿಯಲ್ ನಂಬರ್ಸ್ ಇಟ್ ಕ್ಯಾನ್ ಟೇಕ್, ವಿಚ್ ವ್ಯಾಲ್ಯೂ ಇಟ್ ಕೆನಾಟ್ ಟೇಕ್, -1. ಸೊ ದಿಸ್ ಇಸ್ ದ ರೇಂಜ್ ಆಫ್ ದಿಸ್ ಗಿವನ್ ಫಂಕ್ಷನ್. ಸೊ ವಾಟ್ ಇಸ್ ದಿ ಡೊಮೇನ್? R - the number 3. ಅಂದ್ರೆ ಮೈನಸ್ ಅಂದ್ರೆ ಏನು, ಆ ವ್ಯಾಲ್ಯೂ ಬಿಟ್ಟು. ರೇಂಜ್ ಏನಾಯ್ತು, ಆಲ್ ರಿಯಲ್ ನಂಬರ್ಸ್ ಯಾವ್ದನ್ನ ಬಿಟ್ಟು, -1 ಅನ್ನ ಬಿಟ್ಟು. ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಎಸ್, ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಎಸ್, ಎನಿ ಡೌಟ್ಸ್? ಓಕೆ, ಗುಡ್, ವಿಲ್ ಮೂವ್ ಆನ್. ನೆಕ್ಸ್ಟ್ ನಾನು ಸ್ವಲ್ಪ ಒಂದು ಡಿಫಿಕಲ್ಟ್ ಕ್ವಶನ್ ತಗೊಂತೀನಿ,
ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಇದಕ್ಕೆ ಮತ್ತೆ ಡೊಮೇನ್ ಫೈನ್ ಮಾಡೋದ. ಓಕೆ, ಏನ್ ಹೇಳ್ತಾರೆ, ಫೈನ್ ದ ಡೊಮೇನ್, ಡೊಮೇನ್ ಮಾತ್ರ ಸದ್ಯಕ್ಕೆ. ಸೊ ಆಲ್ ವ್ಯಾಲ್ಯೂಸ್ ದಟ್ ಎಕ್ಸ್ ಕ್ಯಾನ್ ಟೇಕ್ ಐ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ಸ್ವಲ್ಪ ಅಡ್ವಾನ್ಸ್ಡ್ ಕ್ವಶನ್ ತಗೊಂತ ಇದ್ದೀನಿ, ಕಾನ್ಸಂಟ್ರೇಟ್ ಮಾಡಿ. ಸಾರಿ, ಇದು ಪ್ಲಸ್ ಅಲ್ಲ, ಇದು ಮೈನಸ್. ಓಕೆ, ಪ್ಲಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಪ್ಲಸ್ 4. ಸೊ ದಿಸ್ ಇಸ್ ಯುವರ್ ಫಂಕ್ಷನ್ ಡಿಫೈನ್ಡ್. ಈ ಕ್ವಶನ್ ನಾನು ತಗೊಂತಾ ಇದ್ದೀನಿ ಅಸ್ಯೂಮಿಂಗ್ ದಟ್ ನೀವು ನಿಮ್ ಫಿಸಿಕ್ಸ್ ಲ್ಯಾಬ್ ಅಥವಾ ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಆಲ್ರೆಡಿ ಲಾಗ್ ಎಕ್ಸಾಂಪಲ್ಸ್ ಇರೋ ಪ್ರಾಬ್ಲಮ್ಸ್ ಮಾಡಿರ್ತೀರಾ ಅನ್ಕೊಂಡು ಈ ಕ್ವಶನ್ ಮಾಡ್ತೀನಿ. ಎಲ್ರು ಲಾಗ್ ಮಾಡಿದೀರಾ? ಎಸ್, ಎಲ್ರು ಲಾಗ್ ಮಾಡಿದೀರಲ್ವಾ? ಓಕೆ, ಸೊ ಲಾಗ್ ಗೆ ಒಂದು ಲಾಗ್ 0 ಇಸ್ ನಾಟ್ ಡಿಫೈನ್ಡ್, ಆಮೇಲೆ ಲಾಗ್ ಆಫ್ ನೆಗೆಟಿವ್ ನಂಬರ್ಸ್ ಇಸ್ ಆಲ್ಸೋ ನಾಟ್ ಡಿಫೈನ್ಡ್. ಓಕೆ, ರಿಮೆಂಬರ್ ದಟ್. ಎಸ್, ವಿ ವೇ ಡೂಯಿಂಗ್ ಎಫ್ ಆಫ್ ಎಕ್ಸ್ ಎಲ್ಲೋಯ್ತದ್ದು 5 - 4x ಮೈನಸ್ ಎಕ್ಸ್ ಸ್ಕ್ವೇರ್ ಅಂಡರ್ ದ ರೂಟ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಪ್ಲಸ್ 4. ಓಕೆ, ಸೊ ಇಲ್ಲಿ ಏನು ರಾಷನಲ್ ಫಂಕ್ಷನ್ ಅಂತೂ ಏನಿಲ್ಲ. ಸೊ ದೇರ್ ಇಸ್ ನೋ ಕ್ವೆಶನ್ ಆಫ್ ವಾಟ್ Yes, is the screen visible to everyone? Yes, ma'am. Okay, so this was the question. Now we find Marbeko. Illi domain find Marbeko, correct? So nanirke matte yen kodala. ನಿಮ್ಗೆ ಆಪ್ಷನ್ ಕೊಡಲ್ಲ, ನಾವೇ ಫೈನ್ ಮಾಡೋಣ, ಟ್ರೈ ಮಾಡೋಣ. ಓಕೆ, ಸೊ ಏನೇನ್ ಹೇಳುತ್ತೆ, ಫಸ್ಟ್ ಲಾಗ್ ನಮ್ಗೆ ಗೊತ್ತು, ಲಾಗ್ 0 ಇಸ್ ನಾಟ್ ಡಿಫೈನ್ಡ್, ಲಾಗ್ ಆಫ್ ನೆಗೆಟಿವ್ ನಂಬರ್ ಇಸ್ ಆಲ್ಸೋ ನಾಟ್ ಡಿಫೈನ್ಡ್, ಕರೆಕ್ಟಾ? ಸೊ ಫಸ್ಟ್ ಒಂದು ಏನ್ ಗೊತ್ತಾಯ್ತು, ಈದ್ ಏನ್ ವ್ಯಾಲ್ಯೂ ಇದೆ, ಇದು 0 ಆಗಿರ್ಬಾರ್ದು, ನೆಗೆಟಿವ್ ಆಗಿರ್ಬಾರ್ದು, ಬರೀ ಪಾಸಿಟಿವ್ ಮಾತ್ರ ಆಗಿರ್ಬೇಕು, ಕರೆಕ್ಟಾ? ಸೊ ಎಕ್ಸ್ ಪ್ಲಸ್ 4 ಶುಡ್ ಬಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 0. ಈಕ್ವಲ್ ಟು 0 ಆಗ್ಬಾರ್ದು, ಇಲ್ಲಾಂದ್ರೆ ಲಾಗ್ 0 ಆಗುತ್ತೆ, ನೆಗೆಟಿವ್ ಆಗಿರಬಾರ್ದು, ಕರೆಕ್ಟಾ? ಸೊ ಒಂದ್ ಏನ್ ಗೊತ್ತಾಯ್ತು, ದಿಸ್ ಶುಡ್ ಬಿ ಗ್ರೇಟರ್ ದನ್ 0. ಅಥವಾ ಇದರಿಂದ ನಿಮ್ಗೆ ಸಾಲ್ವ್ ಮಾಡಿದ್ರೆ ಏನ್ ಸಿಗುತ್ತೆ, ಇಫ್ ಯು ಪುಟ್ ಪ್ಲಸ್ 4 ಆನ್ ದ ಅದರ್ ಹ್ಯಾಂಡ್ ಇಟ್ ವಿಲ್ ಬಿಕಮ್ ಮೈನಸ್ 4. ಸೊ ಒಂದ್ ಏನ್ ಗೊತ್ತಾಯ್ತು, ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ ಇಫ್ ಯು ಓನ್ಲಿ ವಾಂಟ್ ಟು ರೈಟ್ ಯು ಕ್ಯಾನ್ ರೈಟ್. ಓಕೆ, ಐ ವಿಲ್ ಲೀವ್ ದ ಕ್ಲಾಸ್, ಯು ಕ್ಯಾನ್ ಕಂಟಿನ್ಯೂ ವಿತ್ ದ ಕ್ಲಾಸ್, ಹೂಎವರ್ ಇಸ್ ರೈಟಿಂಗ್. ಓಕೆ, ಇಫ್ ಯು ವಾಂಟ್ ಟು ರೈಟ್ ಯು ಕ್ಯಾನ್ ರೈಟ್. ಐ ವಿಲ್ ಓನ್ಲಿ ಲೀವ್ ದ ಕ್ಲಾಸ್, ಯು ಪೀಪಲ್ ಡೂ ಇಟ್. Done.
Now write, start writing. Okay, first you only start writing, then I will write later. Yes, as I was telling, ಏನಿತ್ತು ಫಂಕ್ಷನ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಪ್ಲಸ್ ಫೋರ್ ಇತ್ತು. ಸೊ ದಿಸ್ ಹ್ಯಾಸ್ ಟು ಬಿ ಆಲ್ವೇಸ್ ಪಾಸಿಟಿವ್ ಬಿಕಾಸ್ ಲಾಗ್ ಡಿಫೈನ್ ಆಗಿರೋದ್ರಿಂದ ದಿಸ್ ಶುಡ್ ಬಿ ಗ್ರೇಟರ್ ದನ್ ಝೀರೋ. ಸೊ ಎಕ್ಸ್ ಇಸ್ ಆಲ್ವೇಸ್ ಗ್ರೇಟರ್ ದನ್ -4. ಓಕೆ, ಇಷ್ಟಂತೂ ಗೊತ್ತಾಯ್ತು. ಆಮೇಲೆ ಇಲ್ಲಿ ಫಂಕ್ಷನ್ ಏನಿತ್ತು ಮತ್ತೆ ಡಿಫೈನ್ಡ್ ಆಸ್ 5 -4x -x ಸ್ಕ್ವೇರ್ ಅಂತ ಇತ್ತು. ಓಕೆ, ಸೊ ಇದಕ್ಕೆ ನಾವು ಏನಾದ್ರೂ ಎಕ್ಸ್ ವ್ಯಾಲ್ಯೂ ಹಾಕಿದ್ರು ಕೂಡ ಅಂಡರ್ ಸ್ಕ್ವೇರ್ ರೂಟ್ ಇದೆ. ಯಾವ್ದು ಅಂಡರ್ ಸ್ಕ್ವೇರ್ ರೂಟ್ ಇದೆ? ದಿಸ್ ಫಂಕ್ಷನ್ ಇಸ್ ಅಂಡರ್ ಸ್ಕ್ವೇರ್ ರೂಟ್. ಓಕೆ, ಸೊ ಇದು 0 ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಆದ್ರೆ ನೆಗೆಟಿವ್ ಆಗಿರಬಾರ್ದು. ಯಾಕೆ? ಏನ್ ನೆಗೆಟಿವ್ ಆಗಿರ್ಬಾರ್ದು? ಯಾವುದೇ ವ್ಯಾಲ್ಯೂ ಆಫ್ ಎಕ್ಸ್ ಹಾಕಿದ್ರು ಈ ಫಂಕ್ಷನ್ ನೆಗೆಟಿವ್ ಆಗಬಾರ್ದು, ಬಿಕಾಸ್ ದಿಸ್ ಇಸ್ ನಾಟ್ ಡಿಫೈನ್ಡ್. ಕರೆಕ್ಟ್ ಅಲ್ವಾ? ಸೊ ಐದರ್ ದಿಸ್ ಕ್ಯಾನ್ ಬಿ 0 ಆರ್ ದಿಸ್ ಕ್ಯಾನ್ ಬಿ ಪಾಸಿಟಿವ್, ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಓಕೆ, ಬಟ್ ಡೈರೆಕ್ಟ್ಲಿ ಅಂತೂ ನಮ್ಗೆ ಇದು ಸಾಲ್ವ್ ಮಾಡಕ್ ಸಾಧ್ಯ ಇಲ್ಲ, ಬಿಕಾಸ್ ಇದೇನಿದೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ. ಕರೆಕ್ಟಾ? ಸೊ ನಾನು ನನ್ನ ಕನ್ವಿನಿಯನ್ಸ್ ಗೋಸ್ಕರ ಇಲ್ಲಿ ಪಕ್ಕಕ್ಕೆ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಬರ್ಕೊಳ್ಳೋಣ. ಏನಿದೆ, ಫಸ್ಟ್ ಎಕ್ಸ್ ಸ್ಕ್ವೇರ್ ಬರ್ಕೊಂತೀನಿ, ಆಮೇಲೆ ಎಕ್ಸ್ ಬರ್ಕೊಂತೀನಿ, ಆಮೇಲೆ ವೈ ಬರ್ಕೊಂತೀನಿ. ಕರೆಕ್ಟಾ? ಅಂದ್ರೆ ಪಾಲಿನಾಮಿಯಲ್ ಇದೆ. ಓಕೆನಾ? ಫಸ್ಟ್ ನಾನು ಇಲ್ಲಿ ಏನ್ ಮಾಡ್ತೀನಿ, ನೆಗೆಟಿವ್ ಅನ್ನ ಕಾಮನ್ ತಗೊಂತೀನಿ. ಬಿಕಾಸ್ ಯೂಶುವಲಿ ನೀವು ಪಾಲಿನೋಮಿಯಲ್ ಸಾಲ್ವ್ ಮಾಡುವಾಗ ಫಸ್ಟ್ ಟರ್ಮ್ ಯಾವಾಗ್ಲೂ ಪಾಸಿಟಿವ್ ಇರಬೇಕು. ಸೊ ಇದು ನೆಗೆಟಿವ್ ಇದೆ, ಸೊ ನೆಗೆಟಿವ್ ಅನ್ನ ಕಾಮನ್ ತಗೊಂತೀನಿ. ಸೊ ಇದು ಪಾಸಿಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ, ಆಮೇಲೆ ಇದು ನೆಗೆಟಿವ್ ಆಗುತ್ತೆ. ಕರೆಕ್ಟಾ? ಈಗ ಇದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಸೊ ದಿಸ್ ಇಸ್ ಅ ಪಾಲಿನೋಮಿಯಲ್ ವಿಚ್ ಇಸ್ ಕ್ವಾಡ್ರಾಟಿಕ್ ಫಾರ್ಮ್. ಹೌ ಕ್ಯಾನ್ ಯು ಸ್ಪ್ಲಿಟ್ 5 ಟು ಗೆಟ್ 4? 5 × 1 ಅಂತ ಬರ್ಕೋಬಹುದು. ಕರೆಕ್ಟಾ? ಸೊ ಐ ಹ್ಯಾವ್ ಟು ಗೆಟ್ 4, ಅಂದ್ರೆ 5x -x -5 ಐ ವಿಲ್ ಗೆಟ್. ಕರೆಕ್ಟಾ? ಸೊ ದಿಸ್ ಇಸ್ -5. ಇಲ್ಲಿ ಏನ್ ಕಾಮನ್ ಇದೆ, ಇವಾಗ ಎಕ್ಸ್ ಪ್ಲಸ್ 5 ಆಯ್ತು. ಸಿಮಿಲರ್ಲಿ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 5 ಬರುತ್ತೆ. ಹಾಗಾದ್ರೆ ಏನು ರೂಟ್ ಹೊರಗೆ ಬರ್ಬೇಕು? ಇಲ್ಲಿ -1 ಹೊರಗಡೆ ಬರಬೇಕು. ಕರೆಕ್ಟಾ? ಸೊ ಇಲ್ಲಿ ಎರಡು ರೂಟ್ ಸಿಕ್ವು ನಮ್ಗೆ, ಏನು ಎಕ್ಸ್ ಪ್ಲಸ್ 5, ಎಕ್ಸ್ -1. ಕರೆಕ್ಟ್? ಸೊ ನಾವ್ ದಿಸ್ ಇಸ್ ವಾಟ್ ವಿ ಗೆಟ್, ಅಂದ್ರೆ ಏನ್ ಸಿಕ್ತಿಲ್ಲಿ, ದಿಸ್ ಈಸ್ ಮೈನಸ್ ಆಫ್ ಎಕ್ಸ್ ಪ್ಲಸ್ 5, ಎಕ್ಸ್ -1 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಆದ್ರೆ ಇಫ್ ಐ ವಾಂಟ್ ಟು ರಿಮೂವ್ ದಿಸ್ ನೆಗೆಟಿವ್ ಸೈನ್, ಐ ವಿಲ್ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ನೆಗೆಟಿವ್. ಸೊ ಇಫ್ ಐ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ನೆಗೆಟಿವ್, ಪ್ಲೀಸ್ ರಿಮೆಂಬರ್, ವೆನ್ ಎವರ್ ಯು ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್, ದಿಸ್ ಸೈನ್ ಗೆಟ್ಸ್ ವಾಟ್ ದಿಸ್ ಸೈನ್ ಗೆಟ್ಸ್ ರಿವರ್ಸ್ಡ್. ಓಕೆ, ಸೊ ಒಂದು ಏನ್ ಸಿಕ್ತು ನಿಮ್ಗೆ, ಎಕ್ಸ್ ಪ್ಲಸ್ 5 ಇಸ್ ಲೆಸ್ ಆರ್ ಈಕ್ವಲ್ ಟು 0, ಆರ್ ಎಕ್ಸ್ ಮೈನಸ್, ಅಂದ್ರೆ ಟುಗೆದರ್ ಇಟ್ ಶುಡ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು 0. ಇಸ್ ದಿಸ್ ಕರೆಕ್ಟ್? ಓಕೆ, ಎಸ್. ಎಮ್ ಐ ಆಡಿಬಲ್ ಟು ಎವ್ರಿ ಒನ್ ಟಿಲ್ ಹಿಯರ್? ಇಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್? ಇಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್ ಟಿಲ್ ಹಿಯರ್? ಯೆಸ್ ಮ್ಯಾಮ್. ಓಕೆ, ಈಗ ನಮ್ಗೆ ಏನೇನ್ ಸಿಕ್ತು, ಇಷ್ಟು ವ್ಯಾಲ್ಯೂ ಸಿಕ್ತು ನಮ್ಗೆ. ಸೊ ಇದನ್ನ ಜನರಲೈಸ್ ಹೇಗ್ ಮಾಡ್ತೀರಾ? ಐ ಹ್ಯಾವ್ ಟು ಜನರಲೈಸ್ ದಿಸ್, ನಾವ್ ಎಲ್ಲಾ ಸೇರಿ ಜನರಲೈಸ್ ಮಾಡ್ಬೇಕು. ನಾವ್ ಇವಾಗ ಏನು, ಎಕ್ಸ್ ಪ್ಲಸ್ 5 ಇಸ್ ಅಂಡ್ ಎಕ್ಸ್ -1 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 0 ಅಂತ ಇಷ್ಟು ಸಿಕ್ತು ನಮ್ಗೆ. ಕರೆಕ್ಟಾ? ಅಂದ್ರೆ ನಥಿಂಗ್ ಬಟ್ ಒಂದು ಎಕ್ಸ್ ಪ್ಲಸ್ 5
ಎಕ್ಸ್ ಮೈನಸ್ ಒನ್ ಬೋತ್ ಆರ್ ಲೆಸ್ ನಾರ್ ಈಕ್ವಲ್ ಟು ಜೀರೋ ಅಂದ್ರೆ ಇದರಿಂದ ನಿಮ್ಗೆ ಏನ್ ಸಿಗುತ್ತೆ ರೂಟ್ -5 ಸಿಗುತ್ತೆ, ಇದರಿಂದ 1 ಅಂತ ಸಿಗುತ್ತೆ. ಸೊ ಬೇಸಿಕಲಿ ನಿಮ್ದು ಎಕ್ಸ್ ಎಲ್ಲಿಂದ ಎಲ್ಲಿ ಲೈ ಆಗ್ತಾ ಇದೆ, -5 ಇಸ್ ಲೆಸ್ ದಾನ್ ಆರ್ ಈಕ್ವಲ್ ಟು ಎಕ್ಸ್ ಅಂಡ್ ದಟ್ ಇಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 1, ಕರೆಕ್ಟಾ? ಸೊ ಒಂದು ಇಲ್ಲಿ ಲಾಗ್ ಇಂದ ನಮ್ಗೆ 1 ಸಿಕ್ಕಿತ್ತು, ಏನ್ ಸಿಕ್ಕಿತ್ತು, ಇಟ್ ಶುಡ್ ಬಿ ಗ್ರೇಟರ್ ದನ್ 4. ಆಮೇಲೆ ಇಲ್ಲಿ ಏನ್ ಸಿಕ್ತು, ಎಲ್ಲಿಂದ ಎಲ್ಲಿ ಲೈ ಆಗ್ತಾ ಇದೆ ಇದು, ಸಾರಿ ಕರೆಕ್ಟ್ ಅಲ್ವಾ, ಹಾ -5 ಇಂದ 1 ವರೆಗೂ ಲೈ ಆಗ್ತಾ ಇದೆ. ಸೊ ಇದಕ್ಕೆ ಕಾಮನ್ ಕಾಮನ್ ಎಲ್ಲೆಲ್ಲಿ ಬರುತ್ತೆ, ಇದು 1, ಇಲ್ಲಿ 1 ಇದೆ, ಇದು 0 ಇದೆ, 1 2 3 4, ದಿಸ್ ಇಸ್ -4, ದಿಸ್ ಇಸ್ -5, ಕರೆಕ್ಟಾ? ಸೊ ಒಂದು ಎಲ್ಲಿಂದ ಎಲ್ಲಿದೆ, -5 to 1, ಓಕೆ. ಆಮೇಲೆ ಆಮೇಲೆ ಇಟ್ ಶುಡ್ ಬಿ ಗ್ರೇಟರ್ ದನ್ -4, ಇಟ್ ಶುಡ್ ಬಿ ಗ್ರೇಟರ್ ದನ್ -4 ಅಂದ್ರೆ ದಿಸ್ ಇಸ್ ಆಲ್ ಗ್ರೇಟರ್ ದನ್ -4. ಸೊ ಇದಕ್ಕೆ ಇದಕ್ಕೆ ಎರಡುದಕ್ಕೂ ಕಾಮನ್ ಯಾವ ಏರಿಯಾ ಬಂತಿವಾಗ ನೋಡಿ, ಯಾವ ಏರಿಯಾ ಬಂತು, ದಿಸ್ ಇಸ್ ದ ಏರಿಯಾ ವಿಚ್ ಇಸ್ ಕಾಮನ್ ಫಾರ್ ಬೋತ್, ಓಕೆ. ಸೊ ಇಲ್ಲಿಂದ ಇಲ್ಲಿ ಈ ವ್ಯಾಲ್ಯೂ ಇದೆ, ಇಲ್ಲಿಂದ ಇಲ್ಲಿ ಈ ವ್ಯಾಲ್ಯೂ ಇದೆ. ಸೊ ಕಾಮನ್, ವಾಟ್ ಇಸ್ ಕಾಮನ್, -4 to 1. ಈಸ್ -4 ಇನ್ಕ್ಲೂಡೆಡ್? ನೋ, ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ ಇದೆ. ಸೊ ಇದು ಓಪನ್ ಇಂಟರ್ವಲ್ ಆಯ್ತು. ಈಸ್ 1 ಇನ್ಕ್ಲೂಡೆಡ್? ಎಸ್, ಓಕೆ, 1 ಇಸ್ ಇನ್ಕ್ಲೂಡೆಡ್. ಸೊ ವಾಟ್ ಇಸ್ ದ ಡೊಮೇನ್? -4 to +1. ಇಸ್ ದಿಸ್ ಕ್ಲಿಯರ್? ಅಂದ್ರೆ ನೀವು ಏನೇ ಎಕ್ಸ್ ವ್ಯಾಲ್ಯೂ ಹಾಕಿದ್ರು ಇದಕ್ಕೂ ಕರೆಕ್ಟ್, ಲಾಗ್ಗೂ ಕರೆಕ್ಟ್ ಆಗಿರ್ಬೇಕು, ರೂಟ್ಗೂ ಕರೆಕ್ಟ್ ಆಗಿರ್ಬೇಕು, ಅಂದ್ರೆ ಎರಡುದಕ್ಕೂ ಕಾಮನ್ ಬರಬೇಕು. ಇಲ್ಲಿ ನೆಗೆಟಿವ್ ಬರಬಾರ್ದು, ಇಲ್ಲೂ ಕೂಡ ನೆಗೆಟಿವ್ ಬರಬಾರ್ದು. ಸೊ ಒಂದ್ ಏನ್ ಸಿಕ್ತು ನನ್ಗೆ, -5 to +1 ಅಂತ ಒಂದ್ ಸಿಕ್ತು, ಮತ್ತೊಂದ್ ಏನ್ ಸಿಕ್ತು, ಗ್ರೇಟರ್ ದನ್ -4 ಅಂತ ಸಿಕ್ತು, ಕರೆಕ್ಟಾ? ಸೊ ಗ್ರೇಟರ್ ದನ್ -4 ಅಂದ್ರೆ ದಿಸ್ ಇಸ್ ಆಲ್ ಗ್ರೇಟರ್ ದನ್ -4, ಎಲ್ಲಿ ಇನ್ಫಿನಿಟಿ ವರ್ಗು, ಆದ್ರೆ ನಮ್ಗೆ ಎಲ್ಲ ಬೇಡ, ಬರೀ ಕಾಮನ್ ಇದ್ದಿದ್ದು. ಸೊ ಇದಕ್ಕೆ ಮತ್ತೆ ಇದಕ್ಕೆ ಕಾಮನ್ ಇರೋದು ಯಾವುದು, ಇಲ್ಲಿಂದ ಇಲ್ಲಿವರೆಗೂ. ಸೊ ವಾಟ್ ಈಸ್ ಯುವರ್ ಡೊಮೇನ್? -4 to +1. ಈಸ್ -4 ಇನ್ಕ್ಲೂಡೆಡ್? ನೋ. ಈಸ್ +1 ಇನ್ಕ್ಲೂಡೆಡ್? ಎಸ್. ಸೊ ದಿಸ್ ಇಸ್ ಯುವರ್ ಡೊಮೇನ್. ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಓಕೆ, ವೆರಿ ಗುಡ್. ಓಕೆ, ಸೊ ಇದೆರಡು ಕ್ವಶನ್ ನಾನು ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಿದ್ದೆ ಇದರಲ್ಲಿ. ನೆಕ್ಸ್ಟ್ ಒಂದ್ ಮಾಡ್ತೀನಿ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಒಂದ್ ಸೆಕೆಂಡ್, ವೆರ್ ಇಸ್ ದಟ್ ಕ್ವೆಶನ್? ಎಸ್, ಓಕೆ ಓಕೆ, ನೋಡ್ಕೊಳ್ಳಿ. ವಾಟ್ ಈಸ್ ದ ಡೊಮೇನ್ ಆಫ್ ದಿಸ್ ಫಂಕ್ಷನ್? ಓಕೆ, ಏನಿದೆ ಫಂಕ್ಷನ್ ಅರ್ಥ ಮಾಡ್ಕೊಳ್ಳಿ, ಏನಿದೆ ಫಂಕ್ಷನ್ ಅರ್ಥ ಮಾಡ್ಕೊಳ್ಳಿ. ಅಂಡರ್ ದ ಸ್ಕ್ವೇರ್ ರೂಟ್ ಇದೆ, ಇದೇನು ಮಾಡ್ ಎಕ್ಸ್, ಓಕೆ, ಆಮೇಲೆ ಇದೇನು ಎಕ್ಸ್, ಓಕೆ. ಸೊ ಮಾಡ್ ಎಕ್ಸ್ ಅಂದ್ರೆ ಏನು ಹೇಳುತ್ತೆ, ಹೌ ಮಾಡ್ ಎಕ್ಸ್ ಇಸ್ ಡಿಫೈನ್ಡ್, ಇಟ್ ಇಸ್ ಎಕ್ಸ್ ಇಫ್ ಎಕ್ಸ್ ಇಸ್ ಲೆಸ್ ದನ್ ಈಕ್ವಲ್ ಟು ಜೀರೋ, ಇಫ್ ಇಟ್ ಇಸ್ -x ಇಫ್ ಎಕ್ಸ್ ಇಸ್ ಲೆಸ್ ದನ್ ಜೀರೋ. ಅಂದ್ರೆ ನೀವು ಮಾಡ್ ನಲ್ಲಿ ಏನೇ ವ್ಯಾಲ್ಯೂ ಹಾಕಿದ್ರು ಆನ್ಸರ್ ಯಾವಾಗ್ಲೂ ಪಾಸಿಟಿವ್ ಅಂತಾನೆ ಬರುತ್ತೆ, ಔಟ್ಪುಟ್ ವಿಲ್ ಬಿ ಆಲ್ವೇಸ್ ಪಾಸಿಟಿವ್, ಕರೆಕ್ಟ್? ಅವ್ರು ಏನ್ ಕೇಳ್ತಾ ಇದ್ದಾರೆ, ಡೊಮೇನ್ ಕೇಳ್ತಾ ಇದ್ದಾರೆ, ಅಂದ್ರೆ ವಾಟ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಯು ಕ್ಯಾನ್ ಪುಟ್ ಸೋ ದಟ್ ದಿಸ್ ಫಂಕ್ಷನ್ ಈಸ್ ಡಿಫೈನ್ಡ್, ಅಂದ್ರೆ ಯಾವುದೇ ಕಂಡೀಷನ್ ನಲ್ಲೂ ಕೊಟ್ಟಿರೋ ಪ್ರತಿ ಎಕ್ಸ್ ಗೆ ಡಿಫೈನ್ ಆಗಿರ್ಬೇಕು, ಆಗಿರುತ್ತಾ? ಓಕೆ. ಆದ್ರೆ ಏನು, ಒಂದ್ ಕಂಡೀಷನ್, ಡಿನಾಮಿನೇಟರ್ ಜೀರೋ ಆಗಿರ್ಬಾರ್ದು, ಕರೆಕ್ಟ್ ಅಲ್ವಾ? ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್, ಡಿನಾಮಿನೇಟರ್ ಯಾವುದು, ಡಿನಾಮಿನೇಟರ್ ಇದು ನಿಮ್ದು ಡಿನಾಮಿನೇಟರ್, ದಿಸ್ ಶುಡ್ ನಾಟ್ ಬಿ ಜೀರೋ, ಫಸ್ಟ್ ಕಂಡೀಷನ್, ಓಕೆ, ದಿಸ್ ಶುಡ್ ನಾಟ್ ಬಿ ಜೀರೋ. ಯಾಕೆ, ಇದು ಡಿನಾಮಿನೇಟರ್ ನಲ್ಲಿ ಇದೆ. ಆಲ್ಸೋ ಈ ಕೊಟ್ಟಿರೋ ಫಂಕ್ಷನ್ ಅಂಡರ್ ಸ್ಕ್ವೇರ್ ರೂಟ್ ಇದೆ, ಅಂಡರ್ ಸ್ಕ್ವೇರ್ ರೂಟ್ ಅಂದ್ರೆ ಮತ್ತೆ ಏನ್ ಆಗಿರ್ಬಾರ್ದು, ನೆಗೆಟಿವ್ ಕೂಡ ಆಗಿರ್ಬಾರ್ದು. ಸೊ ಇದು ಯಾವಾಗ್ಲೂ ಏನ್ ಆಗಿರ್ಬೇಕು, ಪಾಸಿಟಿವ್ ಮಾತ್ರ ಆಗಿರ್ಬೇಕು, ಓಕೆ. ಜೀರೋ ಆಗಿರ್ಬಾರ್ದು, ಅಂಡರ್ ಸ್ಕ್ವೇರ್ ರೂಟ್, ಜೀರೋ ಸ್ಕ್ವೇರ್ ರೂಟ್, ಓಕೆ, ಆದ್ರೆ ಡಿನಾಮಿನೇಟರ್ ನಲ್ಲಿ ಇದ್ದಿದ್ರಿಂದ ಈಕ್ವಲ್ ಟು ಜೀರೋ ಕೂಡ ಆಗ್ಬಾರ್ದು, ಓಕೆ. ಸರಿ, ಇವಾಗ ಎಕ್ಸ್ ಗೆ ಸಾಲ್ವ್ ಮಾಡ್ಕೊಳ್ಳೋಣ. ಐ ವಿಲ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ಸ್ಕ್ವೇರ್ ರೂಟ್ ಹೊರಟೋಗುತ್ತೆ, ಜೀರೋ ಸ್ಕ್ವೇರ್ ಇಸ್ ಜೀರೋ ಓನ್ಲಿ, ಓಕೆ. ಅಥವಾ ಇದನ್ನ -x ಅನ್ನ ಆ ಕಡೆ ಹಾಕಿದ್ರೆ 0 + x ಇಸ್ ಎಕ್ಸ್, ಓಕೆ. ನೌ ಟೆಲ್ ಮೀ, ಇದು ಏನ್ ಹೇಳುತ್ತೆ, ಏನ್ ಹೇಳುತ್ತೆ, ಮಾಡ್ ಎಕ್ಸ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಎಕ್ಸ್, ಓಕೆ. ಈಗ ನಿಮ್ದು ಇದು ರಿಯಲ್ ಲೈನ್, ಸರಿನಾ? ಇದು ನಿಮ್ದು ರಿಯಲ್ ಲೈನ್, ದಿಸ್ ಇಸ್ ಪಾಸಿಟಿವ್ ವ್ಯಾಲ್ಯೂಸ್, ಆಮೇಲೆ ದಿಸ್ ಇಸ್ ನೆಗೆಟಿವ್ ವ್ಯಾಲ್ಯೂಸ್. ಎಸ್, ಅಂಡರ್ಸ್ಟ್ಯಾಂಡ್, ಇದರಲ್ಲಿ ಫಾರ್ಮುಲಾ ಅಂತ ಏನು ಇರಲ್ಲ, ದಿಸ್ ಇಸ್ ಆಲ್ ಅಬೌಟ್ ಲಾಜಿಕ್, ಓಕೆ. ನಾನು ಫಸ್ಟ್ 0 ತಗೊಂತೀನಿ.
ಸೊ ಇಲ್ಲಿ ಝೀರೋ ಅಂತ ಹಾಕಿದ್ರೆ ಎಕ್ಸ್ ಇಸ್ ಝೀರೋ, ಎಕ್ಸ್ ಇಸ್ ಝೀರೋ, ನನಗೆ ಏನ್ ಸಿಕ್ತು? ಝೀರೋ. ಇಸ್ ಝೀರೋ ಗ್ರೇಟರ್ ದನ್ ಝೀರೋ? ನೋ, ಝೀರೋ ಇಸ್ ಈಕ್ವಲ್ಸ್ ಟು ಝೀರೋ. ಸೊ ನನ್ಗೆ ಏನ್ ಗೊತ್ತಾಯ್ತು? ಎಕ್ಸ್ ಇಸ್ ಡೆಫಿನೆಟ್ಲಿ ನಾಟ್ ಝೀರೋ. ಕರೆಕ್ಟಾ? ಈಗ ಯಾವ್ದೋ ಒಂದು ಪಾಸಿಟಿವ್ ವ್ಯಾಲ್ಯೂ ತಗೊಳ್ಳಿ, ಯಾವ್ದಾದ್ರೂ ಪಾಸಿಟಿವ್ ವ್ಯಾಲ್ಯೂ ತಗೊಳ್ಳಿ, ಎನಿಥಿಂಗ್. ಇಫ್ ಐ ಟೇಕ್ 7.5 ಸಪೋಸ್, ಓಕೆ, ಸೊ 7.5 ಎಕ್ಸ್ ಇದ್ದಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಲ್ಲಿ ನಾನು 7.5 ಹಾಕಬೇಕು. ಕರೆಕ್ಟಾ? ಈಗ ಮಾಡರ್ನ್ ಪಾಸಿಟಿವ್ ಇದು ಹೀಗೆ ಉಳಿಯುತ್ತೆ. ಕರೆಕ್ಟಾ? ಈ 7.5 ಗ್ರೇಟರ್ ದನ್ 7.5? ನೋ, ಇಟ್ ಈಸ್ ಈಕ್ವಲ್ ಟು 7.5. ಸೊ ನೀವು ಏನ್ ಗೊತ್ತಾಯ್ತು, ನೀವು ಯಾವುದೇ ಪಾಸಿಟಿವ್ ವ್ಯಾಲ್ಯೂ ತಗೊಂಡ್ರು ಕೂಡ ಇದು ಫಾಲ್ಸ್ ಬರ್ತಾ ಇದೆ. ಸೊ ಇದು ಝೀರೋನು ಆಗಲ್ಲ, ಪಾಸಿಟಿವ್ ಆಗಲ್ಲ. ನೆಗೆಟಿವ್ ವ್ಯಾಲ್ಯೂ ತಗೊಂಡ್ ನೋಡೋಣ. ಓಕೆ, ನೆಗೆಟಿವ್ ವ್ಯಾಲ್ಯೂ ತಗೊಂಡ್ ನೋಡೋಣ. ಯಾವ್ದಾದ್ರು ಒಂದು ನೆಗೆಟಿವ್ ವ್ಯಾಲ್ಯೂ ತಗೊಳ್ಳಿ. ಸಪೋಸ್ ನಾನು -2 ಅಂತ ತಗೊಂತೀನಿ. ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಲ್ಲಿ ನಾನು -2 ಅಂತ ಹಾಕ್ಬೇಕು. ಮಾಡ್ -2 ಏನಾಗುತ್ತೆ? +2 ಆಗುತ್ತೆ. ಸೊ 2 ಇಸ್ ಗ್ರೇಟರ್ ದನ್ -2. ಇಸ್ ದಿಸ್ ಟ್ರೂ? ಎಸ್, 2 ಇಸ್ ಗ್ರೇಟರ್ ದನ್ -2 ಡೆಫಿನೆಟ್ಲಿ. ಸೊ ನಿಮ್ದು ಇದು ಎಲ್ಲಿ ಟ್ರೂ ಬರ್ತಾ ಇದೆ? ಬರೀ ನೆಗೆಟಿವ್ ವ್ಯಾಲ್ಯೂಸ್ಗೆ ಮಾತ್ರ. ನೆಗೆಟಿವ್ ವ್ಯಾಲ್ಯೂಸ್ ಅಂದ್ರೆ ಎಲ್ಲಿಂದ ಎಲ್ಲಿ? -∞ ಟು ಝೀರೋ, ವೆರ್ ಝೀರೋ ಇಸ್ ನಾಟ್ ಇನ್ಕ್ಲೂಡೆಡ್. ಸೊ ವಾಟ್ ಈಸ್ ಯೋರ್ ಡೊಮೇನ್? ಓನ್ಲಿ ನೆಗೆಟಿವ್ ನಂಬರ್ಸ್. ನೆಗೆಟಿವ್ ನಂಬರ್ಸ್ ಅಂದ್ರೆ ಯಾವುದು? -∞ ಇಂದ ಆಲ್ ನೆಗೆಟಿವ್ ನಂಬರ್ಸ್ ಅಪ್ ಟು ಝೀರೋ, ಬಟ್ ಝೀರೋ ಇಸ್ ನಾಟ್ ಇನ್ಕ್ಲೂಡೆಡ್. ಸೊ ವಾಟ್ ಈಸ್ ಯೋರ್ ಡೊಮೇನ್? -∞ ಟು ಝೀರೋ. ಎಲ್ಲಿದೆ ಆಪ್ಷನ್? ಆಪ್ಷನ್ ಎ. ಇಸ್ ದಿಸ್ ಕ್ಲಿಯರ್? ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಎಸ್ ಮ್ಯಾಮ್. ಓಕೆ, ಎಸ್. ಸೊ ನೀವು ನೋಡ್ಬೋದು ನಾನು ಎಷ್ಟು ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಯಾವುದಕ್ಕೂ ಒಂದೇ ಮೆಥಡ್ ಅಂತ ಇಲ್ಲ. ಓಕೆ, ಎವ್ರಿಥಿಂಗ್ ಚೇಂಜಸ್ ಫ್ರಮ್ ಕ್ವೆಶನ್ ಟು ಕ್ವೆಶನ್. ಸೊ ಬಿ ವೆರಿ ಕೇರ್ಫುಲ್. ಓಕೆ, ಸರಿ. ಎನಿ ಡೌಟ್ಸ್ ಇನ್ ದಿಸ್ ಕ್ವೆಶನ್ ಟು ಎನಿ ಒನ್? ಈಗ ಒಂದ್ ನಿಮಿಷ. ಡೂ ಯು ಆಲ್ ನೋ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್? ಎಲ್ರಿಗೂ ಗೊತ್ತಾ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್? ಡಸ್ ಎವ್ರಿಬಡಿ ನೋ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್? ಎಸ್ ಮ್ಯಾಮ್. ಎಸ್, ಎಲ್ರಿಗೂ ಗೊತ್ತಾ. ಇದ್ರ ಮೇಲೆ ಒಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದೆ. ಈ ಕ್ವೆಶನ್ ಅನ್ನ ಒಂದ್ 2 ಸಲ ಸಿಇಟಿ ಅಲ್ಲಿ ಕೇಳಿದ್ರು. ಓಕೆ, ದಿಸ್ ಕ್ವೆಶನ್ ವಾಸ್ ಆಸ್ಕ್ ಸಮ್ 2 ಟೈಮ್ಸ್. ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅನ್ನೋದ್ರ ಮೇಲೆ ನಿಮ್ಗೆ ಡೆಫಿನೆಟ್ ಒಂದ್ ಕ್ವೆಶನ್, ಅಂದ್ರೆ ಡೆಫಿನೆಟ್ ಅಂತ ಹೇಳಕ್ ಆಗಲ್ಲ ಸಿಇಟಿ ಅಲ್ಲಿ, ಆದ್ರೆ ತುಂಬಾ ಇಂಪಾರ್ಟೆಂಟ್. ಓಕೆ, ನಾನು ಒಂದ್ ಫ್ರೆಶ್ ಪೇಜ್ ತಗೊಂತೀನಿ ಇಲ್ಲಿ. ಗ್ರೇಟೆಸ್ಟ್ ಇಂಟಿಜರ್ ಅಂದ್ರೆ ಏನ್ ಹೇಳುತ್ತೆ? ಫಸ್ಟ್ ಒಂದ್ ಸೆಕೆಂಡ್. ಇಂಟಿಜರ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್, ದ ವ್ಯಾಲ್ಯೂಸ್ ದಟ್ ಇಟ್ ವಿಲ್ ಟೇಕ್ ಇಸ್ ಆಲ್ವೇಸ್ ಇಂಟಿಜರ್ಸ್ ಓನ್ಲಿ. ಓಕೆ, ವಾಟ್ ಎವರ್ ರಿಯಲ್ ನಂಬರ್ ಯು ಪುಟ್, ಇಟ್ ವಿಲ್ ಟೇಕ್ ಆಲ್ವೇಸ್ ರಿಯಲ್ ನಂಬರ್ಸ್, ಸಾರಿ, ಇಂಟಿಜರ್ಸ್ ಓನ್ಲಿ. ಓಕೆ, ಈಗ ನಾನು ಗ್ರೇಟೆಸ್ಟ್ ಇಂಟಿಜರ್ ಝೀರೋ ಅಂದ್ರೆ ಝೀರೋನೇ ಬರುತ್ತೆ, ಕರೆಕ್ಟ್ ಅಲ್ವಾ? ವಾಟ್ ಇಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಒನ್? ಒನ್. ವಾಟ್ ಇಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.2? ಕ್ಯಾನ್ ಎನಿಬಡಿ ಟೆಲ್ ಮಿ? 1.2 ಎಲ್ಲಿದೆ? ಇಲ್ಲಿಂದ ಇಲ್ಲಿ 1.2 ಲೈ ಆಗುತ್ತೆ. ಸೊ ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಾಗುತ್ತೆ? 1 ಆಗುತ್ತೆ. ಕರೆಕ್ಟಾ? 1.9 ಏನಾಗುತ್ತೆ? 1ನೇ ಆಗುತ್ತೆ. 2 ಏನಾಗುತ್ತೆ? 2 ಆಗುತ್ತೆ. ಕರೆಕ್ಟ್. ಇಫ್ ಐ ಟೇಕ್ -1.5, ಓಕೆ, ವೆರ್ ಇಸ್ -1.5? ಹಿಯರ್. ವಾಟ್ ವಿಲ್ ಬಿ -1.5 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್? -2. ಹೌದಾ? ಈಗ -4.5 ತಗೊಂಡ್ರೆ, ಓಕೆ, -4.5 ಎಲ್ಲಿರುತ್ತೆ ನಿಮ್ಗೆ? ಇಲ್ಲಿ -4.5. ಸೊ ವಾಟ್ ಇಸ್ ದಿಸ್ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ? -5. ಎಸ್ ಆರ್ ನೋ? ಇಷ್ಟು ಎಲ್ರಿಗೂ ಗೊತ್ತಲ್ವಾ? ಎಸ್ ಮ್ಯಾಮ್. ಓಕೆ, ಎಸ್ ಸೊ ಮ್ಯಾಮ್. ಇದ್ರ ಮೇಲೆ ಒಂದ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಮಾಡೋಣ. ಫೈಂಡ್ ದ ಡೊಮೇನ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್. ಓಕೆ, ಫೈಂಡ್ ದ ಡೊಮೇನ್ ಆಫ್ ಫಾಲೋಯಿಂಗ್ ಫಂಕ್ಷನ್. ಇದು ಕೊಟ್ಟಿರೋ ನಿಮ್ದು ಫಂಕ್ಷನ್ ಡೊಮೇನ್ ಫೈಂಡ್ ಮಾಡಬೇಕು. ನಾನು ನಿಮ್ಗೆ ಮತ್ತೆ ಆಪ್ಷನ್ಸ್ ಕೊಡಲ್ಲ, ವಿ ವಿಲ್ ಟ್ರೈ ಟು ಸಾಲ್ವ್ ಇಟ್. ಓಕೆ, ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನಿಮ್ದು ಡಿನೋಮಿನೇಟರ್ ನಲ್ಲಿ ಯಾವ ಫಂಕ್ಷನ್ ಇದೆ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದೆ. ಹೌದಾ? ಎಸ್. ಓಕೆ,
ಸೊ ದೇರ್ ಇಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇನ್ ದ ಡಿನಾಮಿನೇಟರ್. ಸೊ ಡೊಮೇನ್ ಫೈನ್ ಮಾಡಬೇಕು. ಡೊಮೇನ್ ಅಂದ್ರೆ ಏನು? ಆಲ್ ದ ವ್ಯಾಲ್ಯೂಸ್ ದಟ್ ಎಕ್ಸ್ ಕ್ಯಾನ್ ಟೇಕ್. ಓಕೆ, ಸೊ ನ್ಯೂಮರೇಟರ್ ಫಸ್ಟ್ ಆಫ್ ಆಲ್ ರ್ಯಾಷನಲ್ ಇದೆ. ರ್ಯಾಷನಲ್ ಇದ್ದಿದ್ರಿಂದ ಒಂದ್ ಏನ್ ಗೊತ್ತಾಗ್ಬೇಕು ನಮ್ಗೆ, ಡಿನಾಮಿನೇಟರ್ ಜೀರೋ ಆಗ್ಬಾರ್ದು. ಸೊ ಒಂದ್ ಏನ್ ಗೊತ್ತಾಯ್ತು, ಡಿನಾಮಿನೇಟರ್ ಜೀರೋ ಆಗ್ಬಾರ್ದು. ಅಗೇನ್ ಡಿನಾಮಿನೇಟರ್ ಅಂಡರ್ ಸ್ಕ್ವೇರ್ ರೂಟ್ ಇದೆ. ಅಂಡರ್ ಸ್ಕ್ವೇರ್ ರೂಟ್ ಇದ್ದಿದ್ರಿಂದ ಮತ್ತೆ ಇದೇನಾಗ್ಬಾರ್ದು, ನೆಗೆಟಿವ್ ಕೂಡ ಆಗ್ಬಾರ್ದು. ಅಂದ್ರೆ ಯಾವುದೇ ವ್ಯಾಲ್ಯೂ ಆಫ್ ಎಕ್ಸ್ ಹಾಕಿದ್ರು ನಿಮ್ದು ಫಂಕ್ಷನ್ ನೆಗೆಟಿವ್ ಆಗ್ಬಾರ್ದು. ಸರಿ, ಸೊ ನಮ್ಗೆ ಏನ್ ಗೊತ್ತಾಯ್ತು ಇವಾಗ, ಸಾರಿ, ದಿಸ್ ಇಸ್ ಆಲ್ಸೋ ಗ್ರೇಟೆಸ್ಟ್ ಇಂಟಿಜರ್ ಓನ್ಲಿ. ಸೊ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್ ವಾಟ್ ಐ ಅಂಡರ್ಸ್ಟುಡ್, ದಿಸ್ ವ್ಯಾಲ್ಯೂ ಶುಡ್ ಬಿ ಓನ್ಲಿ ಪಾಸಿಟಿವ್. ಕರೆಕ್ಟ್, ದಿಸ್ ಶುಡ್ ಬಿ ಓನ್ಲಿ ಪಾಸಿಟಿವ್. ಓಕೆ, ಈಗ ನಾನು ಏನ್ ಮಾಡ್ತೀನಿ, ಐ ಆಮ್ ಟ್ರೈಂಗ್ ಟು ಸಾಲ್ವ್ ಫಾರ್ ಎಕ್ಸ್. ಓಕೆ, ಸೊ ವಿ ವಿಲ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಸೊ ಈಗ ಇವಾಗ ಏನಾಯ್ತು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್. ಓಕೆ, ಈಗ ಇದು ನೀವು ನೋಡ್ಬೋದು, ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಪಾಲಿನಾಮಿಯಲ್. ಓಕೆ, ಆದ್ರೆ ಗ್ರೇಟೆಸ್ಟ್ ಇಂಟಿಜರ್ ಇದೆ. ಸೊ ಫಾರ್ ನನ್ ಕನ್ವೀನಿಯನ್ಸ್ ಗೋಸ್ಕರ ನಾನು ಈ ಗ್ರೇಟೆಸ್ಟ್ ಇಂಟಿಜರ್ ಅನ್ನ ಏನೋ ಒಂದು ಸೇ ಎ ಅಂತ ಬರ್ಕೊಳ್ಳಿ. ಓಕೆ, ಸೊ ಅವಾಗ ಇದೇನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಎ ಮೈನಸ್ ಸಿಕ್ಸ್ ಇಸ್ ಗ್ರೇಟರ್ ದನ್ ಜೀರೋ ಆಗುತ್ತೆ. ಕರೆಕ್ಟಾ? ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಐ ಹ್ಯಾವ್ ಟು ಗೆಟ್ ಸಿಕ್ಸ್ ಇನ್ ಸಚ್ ಅ ವೇ ದಟ್ ಐ ಶುಡ್ ಗೆಟ್ ದ ಕೋಎಫಿಷಿಯಂಟ್ ಆಸ್ 1. 3 × 2 ಮಾಡ್ಬೋದಲ್ವಾ? ಓಕೆ, ಸೊ 3 × 2 ಮಾಡ್ಬೋದು. ಸೊ ದಿಸ್ ಇಸ್ ಮೈನಸ್ 3a, ಐ ಶುಡ್ ಗೆಟ್ 1. ಸೊ ದಿಸ್ ಇಸ್ ಪ್ಲಸ್ 2a ಮೈನಸ್ 6 ಇಸ್ ಗ್ರೇಟರ್ ದನ್ ಜೀರೋ. ಓಕೆ, ಸೊ ಇಲ್ಲಿ ಏನೇನ್ ರೂಟ್ಸ್ ಬಂತು, ಒಂದು ಎ ಮೈನಸ್ 3 ಬಂತು, ಇಲ್ಲೂ ಕೂಡ ಎ ಮೈನಸ್ 3ನೇ ಬರ್ಬೇಕು. ಸೊ ಏನ್ ರೂಟ್ ಹೊರಗಡೆ ಬರ್ಬೇಕು ಇಲ್ಲಿ, ಪ್ಲಸ್ 2. ಕರೆಕ್ಟಾ? ಸೊ ಏನೇನ್ ರೂಟ್ಸ್ ಬಂತು ಇವಾಗ, ಎ ಮೈನಸ್ 3 ಎ ಪ್ಲಸ್ 2 ಇಸ್ ಗ್ರೇಟರ್ ದನ್ ಜೀರೋ ಅಂತ ಬಂತು. ಕರೆಕ್ಟ್ ಅಲ್ವಾ? ಎಸ್. ಎನಿ ಡೌಟ್ಸ್ ಸ್ಟಿಲ್ ಹಿಯರ್ ಟು ಎನಿ ಒನ್? ನೋ ಮ್ಯಾಮ್. ಓಕೆ, ಸೊ ಇದ್ರಿಂದ ನಿಮ್ಗೆ ಏನೇನ್ ರೂಟ್ಸ್ ಸಿಗ್ತಾ ಇದಾವೆ, ಒಂದು ಜೀರೋ ಸಿಕ್ತು, ಇಲ್ಲಿ ರೂಟ್ ಏನ್ ಸಿಗುತ್ತೆ, ಎ ಈಕ್ವಲ್ಸ್ ಟು 3 ಅಂತ ಸಿಗುತ್ತೆ, ಇಲ್ಲಿ ಏನ್ ಸಿಗುತ್ತೆ, ಮೈನಸ್ 2 ಅಂತ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಆದ್ರೆ ಏನ್ ಹೇಳ್ತಾರೆ, ವಾಟ್ ಎವರ್ ವ್ಯಾಲ್ಯೂ ಯು ಟೇಕ್ ದಿಸ್ ಶುಡ್ ಬಿ ಗ್ರೇಟರ್ ದನ್ ಜೀರೋ. ಗ್ರೇಟರ್ ದನ್ ಜೀರೋ ಅಂದ್ರೆ ಪಾಸಿಟಿವ್ ಆಗಿರ್ಬೇಕು. ಸೊ ನೋಡೋಣ ಎಲ್ಲೆಲ್ಲಿ ಪಾಸಿಟಿವ್ ಇರುತ್ತೆ. ಇದು ಒಂದು ನಿಮ್ದು ಇಂಟರ್ವಲ್. ಓಕೆ, ಸೊ ಫ್ರಮ್ ವೇರ್ ಟು ವೇರ್, ಇಲ್ಲಿಂದ ಇಲ್ಲಿ ಒಂದು, ಮೈನಸ್ 2 ಇಂದ 3 ಅನ್ನೋದು ಒಂದು, 3 ಇಂದ ಇನ್ಫಿನಿಟಿ. ಯಾಕೆ, ನಿಮ್ಗೆ ಸಿಕ್ಕಿರೋ ರೂಟ್ಸ್ ಮೈನಸ್ 2 ಮತ್ತೆ ಪ್ಲಸ್ 3. ಓಕೆ, ನೋಡೋಣ ಏನೇನ್ ಸಿಗುತ್ತೆ. ಯು ಟೇಕ್ ಎನಿ ವ್ಯಾಲ್ಯೂ ಫ್ರಮ್ ಹಿಯರ್, ಸೇ ಇಫ್ ಐ ಟೇಕ್ ಮೈನಸ್ 3. ಸೊ ಇಲ್ಲಿ ಮೈನಸ್ 3 ಮೈನಸ್ 3 ಮೈನಸ್ ಆಯ್ತು, ಮೈನಸ್ 3 ಪ್ಲಸ್ 2 ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. ಸೊ ಹಿಯರ್ ಇಟ್ ಇಸ್ ಪ್ಲಸ್. ಓಕೆ, ಸೊ ಮೈನಸ್ 3 ಮೈನಸ್ 3 ಮೈನಸ್ 3 ಪ್ಲಸ್ 2, ದಿಸ್ ಇಸ್ ನೆಗೆಟಿವ್, ದಿಸ್ ಇಸ್ ನೆಗೆಟಿವ್, ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಬರುತ್ತೆ. ಎಸ್, ಪಾಸಿಟಿವ್ ಬಂತು. ಸೊ ಹಿಯರ್ ಇಟ್ ಇಸ್ ಪಾಸಿಟಿವ್. ಈಗ ಮೈನಸ್ 2 ಇಂದ 3 ವರೆಗೂ ಯಾವ್ದಾದ್ರು ಒಂದ್ ವ್ಯಾಲ್ಯೂ ತಗೊಳ್ಳಿ, ಎನಿ ವ್ಯಾಲ್ಯೂ. ಸಪೋಸ್ ಐ ಟೇಕ್ 0. ಸೊ ಇದು 0 ಮೈನಸ್ 3, 0 ಪ್ಲಸ್ 2, ಇದು ನೆಗೆಟಿವ್ ಆಯ್ತು, ಇಸ್ ಪಾಸಿಟಿವ್ ಆಯ್ತು. ಸೊ ನೆಗೆಟಿವ್, ಸೊ ಇಲ್ಲಿ ಬರಲ್ಲ. ಓಕೆ, ಇಲ್ಲಿ ಬರಲ್ಲ. 3 to ∞ ಯಾವ್ದಾದ್ರು ಒಂದ್ ವ್ಯಾಲ್ಯೂ ತಗೊಳ್ಳಿ. ಸೇ ಸಪೋಸ್ ಐ ಟೇಕ್ 5. ಸೊ ಎ ಮೈನಸ್ 3 ಅಂದ್ರೆ 5 ಮೈನಸ್ 3, ಎ ಪ್ಲಸ್ 2 ಅಂದ್ರೆ 5 ಪ್ಲಸ್ 2. ಸೊ ಡೆಫಿನೆಟ್ಲಿ ದಿಸ್ ಇಸ್ ಪಾಸಿಟಿವ್. ಓಕೆ, ಫೈನ್. ಸೊ ಎಲ್ಲಿಂದ ಎಲ್ಲಿ ಪಾಸಿಟಿವ್ ಇದೆ, ಒಂದು ಏನ್ ಸಿಕ್ತು ನಮ್ಗೆ, ಎ ಮೈನಸ್ 3 ಎ ಪ್ಲಸ್ 2 ಶುಡ್ ಬಿ ಪಾಸಿಟಿವ್. ಎಲ್ಲಿಂದ ಎಲ್ಲಿ ಪಾಸಿಟಿವ್ ಬಂತು, ಈ ವ್ಯಾಲ್ಯೂ ಅಲ್ಲಿ ಪಾಸಿಟಿವ್ ಬಂತು. ಅಂದ್ರೆ ಎ ಏನಾಗಿರ್ಬೇಕು, ಮೈನಸ್ 2 ಇಂದ ಈಚೆ. ಈಚೆ ಅಂದ್ರೆ ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ ಅಂದ್ರೆ ಏನು, ಲೆಸ್ ದನ್ ಮೈನಸ್ 2 ಆಗಿರ್ಬೇಕು. ಅಥವಾ ಇಲ್ಲಿ ಪಾಸಿಟಿವ್ ಬಂತು, ಇಲ್ಲಿ ಪಾಸಿಟಿವ್ ಬಂತಂದ್ರೆ ಏನು, ಗ್ರೇಟರ್ ದನ್ 3 ಆಗಿರ್ಬೇಕು. ಕರೆಕ್ಟ್ ಅಲ್ವಾ? ಸೊ ಇಟ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3. ಈಕ್ವಲ್ ಟು 3 ಆದ್ರೂ ಕೂಡ ಪಾಸಿಟಿವ್ ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 3. ಆದ್ರೆ ಎ ಅಂದ್ರೆ ನಥಿಂಗ್ ಬಟ್ ವಾಟ್ ವಿ ಹ್ಯಾವ್ ಟೇಕನ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ದಿಸ್ ಶುಡ್ ಬಿ ಲೆಸ್ ದನ್ ಮೈನಸ್ 2 ಆರ್ ಇಟ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3. ಓಕೆ, ನೌ ಹೂ ಕ್ಯಾನ್ ಟೆಲ್ ಮೀ ವೆನ್ ಮಾಡ್, ಸಾರಿ, ಗ್ರೇಟೆಸ್ಟ್ ಇಂಟಿಜರ್ ವಿಲ್ ಬಿ ಲೆಸ್ ದನ್ ಮೈನಸ್ 2? ಕ್ಯಾನ್ ಎನಿಬಡಿ ಟೆಲ್ ಮೀ?
ಎಸ್, ಕ್ಯಾನ್ ಎನಿಬಡಿ ಟೆಲ್ ಮಿ? ಸೊ ಫಸ್ಟ್ ನಾನು ಏನ್ ಮಾಡ್ದೆ ಇಲ್ಲಿ, ಈ ಕ್ವೆಶನ್ ಅನ್ನ ಇಲ್ಲಿ ರೂಟ್ಸ್ ಬರ್ಕೊಂಡ್ವಿ, ಅಂಡ್ ವಾಟ್ ಎವರ್ ದ ರೂಟ್ಸ್ ಯು ಟೇಕ್ ಇಟ್ ಶುಡ್ ಬಿ ಪಾಸಿಟಿವ್. ಸೊ ರಿಯಲ್ ನಂಬರ್ ನಲ್ಲಿ ಎಲ್ಲೆಲ್ಲಿ ಪಾಸಿಟಿವ್ ಆಗುತ್ತೆ ಸರ್ಚ್ ಮಾಡ್ಕೊಂಡ್ವಿ. ಓಕೆ, ದಿಸ್ ಇಸ್ 0, ದಿಸ್ ಇಸ್ 3, ದಿಸ್ ಇಸ್ -2. ಓಕೆ, ವೆನ್ ಇಟ್ ವಿಲ್ ಬಿ ಈಕ್ವಲ್ ಟು 3 ಟೈಮ್? ಕ್ಯಾನ್ ಎನಿಬಡಿ ಟೆಲ್ ಮಿ ಈಕ್ವಲ್ ಟು 3 ಬಂತ? ಒನ್ ಸೆಕೆಂಡ್, ಎಸ್ ಟೆಲ್ ಮಿ ಫಾಸ್ಟ್, ಥಿಂಕ್. ನಿಮಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅರ್ಥ ಆಗಿದ್ರೆ yes, you can put your answer in chat section also if you want. 3 ಬಂದ್ರೆ ಇದೇನಾಗುತ್ತೆ? ಒನ್ ಸೆಕೆಂಡ್, ಇಫ್ ಯು ಟೇಕ್ 3 ಈಕ್ವಲ್ಸ್ ಟು 0 ಆಗುತ್ತಲ್ಲ, ಸೊ ಓಕೆ ಇಟ್ ಶುಡ್ ಬಿ ಗ್ರೇಟರ್ ದನ್ -3, ಸಾರಿ +3, ಗ್ರೇಟರ್ ದನ್. ಎಸ್, 0 to 3, ಯು ಆರ್ ಆಲ್ಮೋಸ್ಟ್ ದೇರ್ ಬಟ್ ನಾಟ್ ಕರೆಕ್ಟ್. ಈಗ ಏನ್ ಹೇಳುತ್ತೆ ಗ್ರೇಟೆಸ್ಟ್ ಇಂಟಿಜರ್? ಈಗ ನೋಡಿ, ನಾನು 3.1 ಅಂತ ತಗೊಂಡ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ 3.1 ಏನಾಗುತ್ತೆ ಹೇಳಿ? 3ನೇ ಆಗುತ್ತಲ್ವಾ, ಕರೆಕ್ಟ್? ಓಕೆ, ಈಗ ನಾನು 3.9 ತಗೊಂಡ್ರೆ 3.9 ಅದ್ದು ಗ್ರೇಟೆಸ್ಟ್ ಇಂಟಿಜರ್ ಏನಾಗುತ್ತೆ? 3ನೇ ಆಗುತ್ತೆ. ಆದ್ರೆ ನಮ್ಗೇನ್ ಬೇಕು? ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 3 ಬೇಕು. ಈಗ ನಾನು ಗ್ರೇಟೆಸ್ಟ್ ಇಂಟಿಜರ್ ಆಫ್ 4 ತಗೊಂಡ್ರೆ ಏನಾಗುತ್ತೆ? 4 ಆಗುತ್ತೆ. ಇಸ್ 4 ಗ್ರೇಟರ್ ದನ್ 3? ಎಸ್. ಸೊ ನೀವು ಏನೇ ವ್ಯಾಲ್ಯೂ ತಗೊಂಡ್ರು ಗ್ರೇಟರ್ ದನ್ 3 ಯಾವಾಗ ಆಗುತ್ತೆ? ವೆನ್ ಯು ಸ್ಟಾರ್ಟ್ ವಿತ್ 4. ಓಕೆ, ಸೊ ಒಂದ್ ಏನ್ ಅರ್ಥ ಆಯ್ತು, ಎಲ್ಲಿಂದ ಎಲ್ಲಿ ಇರ್ಬೇಕಿದು? 4 to ∞ ಇರ್ಬೇಕು. ಯಾಕೆ? ಅದಕ್ಕಿಂತ ಮುಂಚೆ ಇರೋ ಯಾವ್ದೇ ರಿಯಲ್ ನಂಬರ್ಸ್ ತಗೊಂಡ್ರು ಗ್ರೇಟರ್ ದನ್ 3 ಇರಲ್ಲ. ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಓಕೆ ಸರಿ, ಈಗ ಒಂದ್ ಆಯ್ತು, ಎಲ್ಲಿಂದ ಎಲ್ಲಿ 4 to ∞ ಆಯ್ತು. ಓಕೆ, ಈಗ ಇದಕ್ಕೆ ಬರೋಣ. ಇದೇನ್ ಹೇಳುತ್ತೆ, ಏನೇ ಗ್ರೇಟೆಸ್ಟ್ ವ್ಯಾಲ್ಯೂ ಇಂಟಿಜರ್ ವ್ಯಾಲ್ಯೂ ಐ ಮೀನ್ ಎಕ್ಸ್ ತಗೊಂಡ್ರು ಕೂಡ ಅದು ಲೆಸ್ ದನ್ -2 ಬರಬೇಕು. ಯಾವಾಗ ಲೆಸ್ ದನ್ -2 ಬರುತ್ತೆ ಹೇಳಿ? ಯಾವಾಗ ಲೆಸ್ ದನ್ -2 ಬರುತ್ತೆ? ಇದಕ್ಕೆ ನಿಮ್ಗೆ ಗ್ರೇಟೆಸ್ಟ್ ಇಂಟಿಜರ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು, ಕರೆಕ್ಟ್ ಅಲ್ವಾ? ಈಗ ನಾನು ಎಲ್ಲಿದೆ ನಮ್ದು ರೂಟ್? ಇಲ್ಲಿದೆ -2, ಕರೆಕ್ಟಾ? ಈಗ ನಾನು -2 ತಗೊಂಡ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ -2 ಇಸ್ ವಾಟ್? -2 ಓನ್ಲಿ. ಇಸ್ ಇಟ್ ಲೆಸ್ ದನ್ -2? ನೋ. ಓಕೆ, ಆದ್ರೆ ಆದ್ರೆ ಇದಕ್ಕಿಂತ ಇಮಿಡಿಯೇಟ್ ಆಗಿ ಇಲ್ಲಿ -3 ಇದೆ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ಸೇ -2.1. ಓಕೆ, ಸೊ ಇಫ್ ಐ ಟೇಕ್ -2.1, -2.1 ಏನಾಗುತ್ತೆ? -3 ಆಗುತ್ತೆ. ಇಸ್ -3 ಲೆಸ್ ದನ್ 2? -2? ಎಸ್. ಸೊ -2 ಬರಲ್ಲ, ಆದ್ರೆ -2 ಕಿಂತ ಈಚೆ ನೀವು ಯಾವ್ದೇ ವ್ಯಾಲ್ಯೂ ತಗೊಂಡ್ರು, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ -3.4. ಓಕೆ, -3.4 ಎಲ್ಲಿ ಬರುತ್ತೆ? ಇಲ್ಲಿ. ಇದ್ರದ್ದು ಏನಾಗುತ್ತೆ? -4. ಇಸ್ -4 ಲೆಸ್ ದನ್ -2? ಹೌದು, ಕರೆಕ್ಟ್. ಸೊ -2 ಬಿಟ್ಟು ನೀವು ಈಚೆ ಯಾವ್ದು ವ್ಯಾಲ್ಯೂ ತಗೊಂಡ್ರು ಅದು ಲೆಸ್ ದನ್ -2 ಬಂದೇ ಬರುತ್ತೆ. ಸೊ ಏನಾಯ್ತು ನಿಮ್ದಿಲ್ಲಿ? -∞ to -2. ಬಟ್ ಈಸ್ -2 ಇನ್ಕ್ಲೂಡೆಡ್? ನೋ. ಸೊ ದಿಸ್ ಇಸ್ ಓಪನ್ ಇಂಟರ್ವಲ್. ಸೊ ನಿಮ್ದು ಏನಾಯ್ತು? -∞ to -2 ಅಂಡ್ ದಿಸ್. ಅಂಡ್ ಅಂದ್ರೆ ಏನು? ದಿಸ್ ಇಸ್ ಯೂನಿಯನ್ 4 to ∞. ಅಂಡ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಬೇಸ್ಡ್ ಆನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ ದಿಸ್ ಇಸ್ ಯುವರ್ ಡೊಮೇನ್ ನೌ. ಓಕೆ, ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಎಸ್, ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಎಸ್, ಓಕೆ, ವೆರಿ ಗುಡ್. ಸೊ ಫಸ್ಟ್ ನೀವು ಸ್ವಲ್ಪ ಗ್ರೇಟೆಸ್ಟ್ ಇಂಟಿಜರ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ನಾನು ರಿಮೂವ್ ಮಾಡ್ತೀನಿ ಇಲ್ಲಿ ಸ್ವಲ್ಪ. ಏನು ಬೋರ್ಡ್
ಐ ಗೆಸ್ ಇಲ್ಲಿವರೆಗಂತೂ ನಿಮ್ಗೆ ಅರ್ಥ ಆಗಿರುತ್ತೆ. ಬಿಕಾಸ್ ನಾನು ಸಿಂಪಲ್ ಆಗಿ ಫಸ್ಟ್ ಏನು ಸ್ಕ್ವೇರ್ ರೂಟ್ ಇದೆ ಡಿನಾಮಿನೇಟರ್ ನಲ್ಲಿದೆ, ಸೊ 0 ಆಗಿರ್ಬಾರ್ದು, ನೆಗೆಟಿವ್ ಆಗಿರ್ಬಾರ್ದು, ಬರೀ ಪಾಸಿಟಿವ್ ಮಾತ್ರ ಆಗಿರ್ಬೇಕು. ಸೊ ಇದನ್ನ ಕ್ವಾಡ್ರಾಟಿಕ್ ತರ ಸಾಲ್ವ್ ಮಾಡ್ಕೊಂಡು ರೂಟ್ಸ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ರೂಟ್ಸ್ ಏನ್ ಹೇಳುತ್ತೆ, ಒಂದು ಎ ಈಕ್ವಲ್ಸ್ ಟು 3 ಬಂತು, ಇಲ್ಲಿ ಎ ಈಕ್ವಲ್ಸ್ ಟು ಮೈನಸ್ 2 ಬಂತು. ಏನೇ ಎ ವ್ಯಾಲ್ಯೂ ಹಾಕಿದ್ರು ಪಾಸಿಟಿವ್ ಅಂತಾನೆ ಬರಬೇಕು. ಸೊ ರಿಯಲ್ ಲೈನ್ ಮೇಲೆ ಚೆಕ್ ಮಾಡ್ಕೊಂಡ್ವಿ, ಅಂದ್ರೆ ಫಸ್ಟ್ ಇದು ಇಲ್ಲಿ ಬಂತು ಒಂದು 0, ಇಲ್ಲಿ 3 ಬಂತು, ಇಲ್ಲಿ ಮೈನಸ್ 2 ಬಂತು. ಏನ್ ಹೇಳ್ತಾ ಇತ್ತು ರೂಟ್ಸ್, ನೀವು ಏನೇ ರೂಟ್ಸ್ ಹಾಕಿದ್ರು ಈ ರೂಟ್ ಪಾಸಿಟಿವ್ ಅಂತಾನೆ ಉಳಿಬೇಕು. ಓಕೆ, ಸೊ ಒಂದು ಇಲ್ಲಿಂದ ಇಲ್ಲಿ ಒಂದಿದೆ, ಇಲ್ಲಿಂದ ಇಲ್ಲಿ ಒಂದ್ ರೂಟ್ ಇದೆ, ಇಲ್ಲಿಂದ ಇಲ್ಲಿ ಒಂದ್ ರೂಟ್ ಇದೆ. ನಮ್ಗೆ ಏನ್ ಗೊತ್ತಾಯ್ತು, ಇಲ್ಲಿ ಪಾಸಿಟಿವ್ ಬಂತು, ಇಲ್ಲಿ ನೆಗೆಟಿವ್ ಬಂತು, ಇಲ್ಲಿ ಪಾಸಿಟಿವ್ ಬಂತು, ಕರೆಕ್ಟಾ? ಸೊ ಏನಾಗುತ್ತೆ, ಇಲ್ಲಿ ಯಾವ್ದೇ ವ್ಯಾಲ್ಯೂ ತಗೊಂಡ್ರು ಇಫ್ ಯು ಟೇಕ್ -3, ಓಕೆ -4, ಸೊ -4 -3 -4 +2, ಸೊ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆ ತರ, ಕರೆಕ್ಟಾ? ಸೊ ಒಂದ್ ಏನ್ ಬಂತು, ಇದು ಲೆಸ್ ದನ್ -2 ಆಗಿರ್ಬೇಕು. ಸೊ ಎ ಇಸ್ ಲೆಸ್ ದನ್ -2, ಅಥವಾ 3 ಆಚೆ ಇರಬೇಕು. ಅಂದ್ರೆ ಈ 3 ಆಚೆ ಅಂದ್ರೆ ಏನಾಯ್ತು, ಎ ಶುಡ್ ಬಿ ಗ್ರೇಟರ್ ದನ್ 3. ಆದ್ರೆ ಎ ಏನಂತ ತಗೊಂಡಿದ್ವಿ ನಾವು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಓಕೆ, ಸೊ ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಓಕೆ, ಸೊ ಇವಾಗ ಇಲ್ಲಿ ನಿಮ್ದು -2 ಇದೆ, ಇಲ್ಲಿ ನಿಮ್ದು 3 ಇದೆ. ಯಾವಾಗ ಗ್ರೇಟೆಸ್ಟ್ ಇಂಟಿಜರ್ ಗ್ರೇಟರ್ ದನ್ 3 ಆಗಿರುತ್ತೆ, ನೀವು 3 ತಗೊಂಡ್ರು 3 ಬರುತ್ತೆ, 3.1 ತಗೊಂಡ್ರು 3 ಬರುತ್ತೆ, 3.9 ತಗೊಂಡ್ರು 3 ಬರುತ್ತೆ. ಸೊ ಯಾವಾಗ ಗ್ರೇಟರ್ ದನ್ 3 ಆಗುತ್ತೆ, 4 ತಗೊಂಡ್ರೆ. ಸೊ ನಿಮ್ದು ಈ ವ್ಯಾಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಯ್ತು, 4 ಇಂದ ಇನ್ಫಿನಿಟಿ. ಅದೇ ತರ ನೀವು ಈ ಕಡೆ ಯಾವುದೇ ವ್ಯಾಲ್ಯೂ ತಗೊಂಡ್ರು ಇಟ್ ವಿಲ್ ಬಿ ಲೆಸ್ ದನ್ -2 ಓನ್ಲಿ. ಸೊ ಫ್ರಮ್ ವೇರ್ ಟು ವೇರ್, -2 ಟು ಮೈನಸ್ ಇನ್ಫಿನಿಟಿ. ಸೊ ದಾಟ್ಸ್ ಯುವರ್ ಡೊಮೇನ್. ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿ ಒನ್? ಎಸ್ ಮ್ಯಾಮ್. ಓಕೆ, ಸೊ ಫಾರ್ ಟುಡೇ ಐ ವಿಲ್ ಸ್ಟಾಪ್ ಹಿಯರ್, ಅಂಡ್ ದಿಸ್ ಇಸ್ ದ ಎಕ್ಸಾಂಪಲ್ಸ್ ದಟ್ ಐ ಹ್ಯಾವ್ ಕವರ್ಡ್ ಇನ್ ಫಂಕ್ಷನ್ಸ್. ಫ್ರಮ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ವಿತ್ ಟ್ರಿಗ್ನೋಮೆಟ್ರಿ. ಓಕೆ, ನನ್ಗೆ ಒಂದು ಹೇಳಿ, ಕಾಲೇಜ್ ಅಲ್ಲಿ ನಿಮ್ ಎಲ್ಲಾ ಕಾಲೇಜ್ ಅಲ್ಲಿ ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಆಗಿದೆಯಾ? ಎಸ್ ಮ್ಯಾಮ್. ಓಕೆ, ಎಷ್ಟು ಚಾಪ್ಟರ್ ಮುಗ್ದಿದ್ಯಾ ಅಥವಾ ಗೋಯಿಂಗ್ ಆನ್ ಇದೆಯಾ? ನಾನ್ ಎಲ್ಲಿವರೆಗೂ ನಿಮ್ಗೆ ಹೇಳ್ಬೋದು ಸದ್ಯಕ್ಕೆ, ಅಥವಾ ಫುಲ್ ಚಾಪ್ಟರ್ ಹೇಳ್ಬೋದಾ? ಮ್ಯಾಮ್ ಮುಗ್ದಿದೆ, ಫುಲ್ ಚಾಪ್ಟರ್ ಆಗಿದೆ. ಫುಲ್ ಚಾಪ್ಟರ್ ಆಗಿದೆಯಾ? ಓಕೆ, ದೆನ್ ಐ ಕ್ಯಾನ್ ಕಂಪ್ಲೀಟ್ಲಿ ಟೇಕ್ ಟ್ರಿಗ್ನೋಮೆಟ್ರಿನ. ಎಸ್ ಮ್ಯಾಮ್. ಫೈನ್, ಸೊ ಪ್ಲೀಸ್ ನೆಕ್ಸ್ಟ್ ಕ್ಲಾಸ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ಟ್ರಿಗ್ನೋಮೆಟ್ರಿ ಥರಲಿ ಓದ್ಕೊಂಡು ಬನ್ನಿ. ಆಂಗಲ್ಸ್, ಮೆಷರ್ಮೆಂಟ್ಸ್, ಫಂಕ್ಷನ್ಸ್, ಆಮೇಲೆ ಸಮ್ ಸ್ಟ್ಯಾಂಡರ್ಡ್ ಆಂಗಲ್ಸ್. ಓಕೆ ಓಕೆ, ಐ ಗೆಸ್ ಎಲ್ಲ ಎಲ್ಲ ಕಾಲೇಜ್ ಅಲ್ಲಿ ಮುಗ್ದಿದೆ ಅನ್ಕೊಂತೀನಿ. ಎವ್ರಿ ಒನ್ ಹ್ಯಾಸ್ ರಿಪ್ಲೈಡ್. ಓಕೆ, ಸೊ ಎನಿ ಡೌಟ್ಸ್ ಇನ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್? ಎನಿ ಡೌಟ್ ಇನ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಟು ಎನಿ ಒನ್? ನೋ ಮ್ಯಾಮ್. ಓಕೆ ಫೈನ್, ಐ ವಿಲ್ ಸ್ಟಾಪ್ ಹಿಯರ್ ದೆನ್. ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸ್ಟಾರ್ಟ್ ವಿತ್ ಟ್ರಿಗ್ನೋಮೆಟ್ರಿ, ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ಐ ವಿಲ್ ಸ್ಟಾಪ್ ದ ಕ್ಲಾಸ್ ಹಿಯರ್. ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಕ್. ಟೇಕ್ ಕೇರ್ ಎವ್ರಿ ಒನ್, ಸಿ ಯು.